प्रथम पी यू सी विद्यार्थी कन्नड तरगति के आत्मीय स्वागत सुस्वागत नन्न हेसरु श्रीवत्स ई दिन नान निमगे ओंदु कथे हेळ्तीनि कथे अंद कूडले निम्म एल्लर किवि नेट्टगायितु प्रतियोब्बरु कूड कथेयन्न बहळ इष्टपडुत्तारे मास्ति वेंकटेश अय्यंगार अवर कथेगळु अंद कूडले ನಮಗೆ ಏನೋ ಒಂದು ವಿಶೇಷವಾದ ಕುತೂಹಲ ಅಜ್ಜಿಯ ಕತೆ ಅಂತ ಅಂದರೆ ಮತ್ತು ಏನೋ ವಿಶೇಷ ಅಜ್ಜ ಕತೆ ಹೇಳ್ತಾರೆ ಅಂದರೆ ಮತ್ತು ವಿಶೇಷ ಈ ದಿನ ನಾನು ನಿಮಗೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವಂತಹ ಗಾಂಧಿ ಎನ್ನುವಂತಹ ಗದ್ಯವನ್ನು ಬೋಧಿಸ್ತೀನಿ ಇದೇನಪ್ಪ ಪಾಠ ಗದ್ಯ ಅಂತ ಅಂದರು ಕತೆ ಅಂದರು ಈಗ ಗದ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹೌದು ಸೊಗಸಾಗಿರುವಂತಹ ಒಂದು ಕತೆಯನ್ನು ನಿಮಗೆ ಗದ್ಯವಾಗಿ ಇಟ್ಟಿದ್ದಾರೆ ಆ ಗದ್ಯವನ್ನು ಆರಂಭಿಸುವ ಮುನ್ನ ಡಾಕ್ಟರ್ ಬೆಸಗ್ರಹಳ್ಳಿ ರಾಮಣ್ಣ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಪಾಠವನ್ನು ಬರೆದಿರುವಂತಹ ಲೇಖಕರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಕಥೆಗಾರರು ಡಾಕ್ಟರ್ ಬೆಸಗ್ರಹಳ್ಳಿ ರಾಮಣ್ಣ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗ್ರಹಳ್ಳಿ ರಾಮಣ್ಣನವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗ್ರಹಳ್ಳಿಯವರು ರೈತರ ಕುಟುಂಬದಿಂದ ಬಂದಿರುವಂತಹ ಶ್ರೀಯುತರು ಗ್ರಾಮೀಣ ಜಗತ್ತಿನ ಗ್ರಾಮೀಣ ಪರಿಸರದ ಗ್ರಾಮೀಣ ಸೊಗಸನ್ನು ಸೊಗಸಾಗಿ ತಮ್ಮ ಕತೆಗಳಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಇವರು ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು ಹಳ್ಳಿಯ ಬಡ ಜನರ ಮುಗ್ಧತೆ ಅಸಹಾಯಕತೆ ನೋವು ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದವರು ಹಳ್ಳಿಯನ್ನು ನೋಡದೆ ಅಥವಾ ಬಡತನದ ಬೇಗೆಯನ್ನು ತಿಳ್ಕೊಳ್ಳದೆ ಅದ್ರ ಬಗ್ಗೆ ಬರೆಯೋದಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲೇ ಇದ್ದು ಕಣ್ಣು ಮುಂದೆ ನೋಡಿರುವಂತಹ ಘಟನೆಗಳು ತಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತಿಳ್ಕೊಂಡು ನೋಡಿ ಬರೆದ್ರೆ ಅದರ ಮಹತ್ವವೇ ಬೇರೆ ಇವರು ಬರೆದಿರುವಂತಹ ಎಲ್ಲ ಕತೆಗಳು ಕೂಡ ಮನಸ್ಸಿಗೆ ಬಹಳ ಬೇಗನೆ ಮುಟ್ಟುತ್ತವೆ ಯಾಕಂತ ಅಂದರೆ ಅದು ಯಾವುದೂ ಕೂಡ ಕಟ್ಟುಕತೆಗಳಾಗಿರೋದಿಲ್ಲ ಎಲ್ಲೋ ನಡೆದಿರುವಂತಹ ನೈಜ ಘಟನೆಗಳು ಮತ್ತು ಇನ್ನೆಲ್ಲೋ ಕೆಲವು ತುಂಬ ಮನಸ್ಸಿಗೆ ಹತ್ತಿರವಾಗುವ ರೀತಿಯಲ್ಲಿ ಚಿತ್ರಿಸಿರುವಂತಹ ಇವರ ಕತೆಗಳು ನಿಜವಾಗ್ಲೂ ಸೊಗಸಾಗಿರೋದನ್ನು ನಾವು ಈ ಕತೆಯನ್ನು ನೀವು ಕೇಳುವಾಗ ಗೊತ್ತಾಗತ್ತೆ ಇವರು ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕತೆಗಳಲ್ಲಿ ಚಿತ್ರಿಸಿದ್ದಾರೆ ಜೀವನವನ್ನು ಬಲು ಪ್ರೀತಿಯಿಂದ ಅಂದರೆ ಕೆಲವರಿಗೆ ಜೀವನ ಅಂತಂದರೆ ಜಿಗುಪ್ಸೆ ಅಯ್ಯೋ ಯಾಕಾದರೂ ಬದುಕಿರಬೇಕು ಅಂಥೇಳಿ ಯೋಚನೆ ಮಾಡ್ತಿರೋವಂಥದ್ದು ಮತ್ತು ಏನೋ ಹೇಗೋ ಇದ್ದೀವಿ ಸುಮ್ಮನೆ ಈ ಥರ ಇರ್ತಾರೆ ಆದರೆ ಕೆಲವರು ಎಲ್ಲವೂ ಇದ್ದು ಜೀವನವನ್ನು ಈ ರೀತಿ ಒದ್ದಾಡ್ತಾ ಇರ್ತಾರೆ ಆದರೆ ಏನೂ ಇಲ್ಲದೆ ಕೈ ಇಲ್ಲದೆ ಕಾಲಿಲ್ಲದೆ ಕಣ್ಣಿಲ್ಲದೆ ತಮ್ಮ ಜೀವನವನ್ನು ಬದುಕಬೇಕು ತಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅನ್ನುವಂಥ ಯೋಚನೆಯನ್ನ ಇಟ್ಕೊಂಡಿರುವವರು ಕೂಡ ಹಲವರು ಇರ್ತಾರೆ ಅದೇ ರೀತಿಯಲ್ಲಿ ಈ ಕಥೆಯನ್ನು ಕೂಡ ಅವರು ಸೊಗಸಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ ಈ ಪ್ರಸ್ತುತ ಕತೆ ಈಗೇನು ನಿಮಗೆ ಗಾಂಧಿ ಎನ್ನುವಂತಹ ಕತೆ ಇದೆ ಅಂದರೆ ಪಾಠ ಇದೆ ಅದನ್ನು ಕಣಜ ಅನ್ನುವಂತಹ ಪುಸ್ತಕದಿಂದ ಆರಿಸಲಾಗಿದೆ ನೆಲದ ಒಡಲು ಗರ್ಜನೆ ನೆಲದ ಸಿರಿ ಹರಕೆಯ ಹಣ ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳು ಹೀಗೆ ಸಾಕಷ್ಟು ಕತೆಗಳನ್ನು ಬರೆದಿದ್ದಾರೆ ಕಥಾ ಸಂಕಲನ ಅಂದರೆ ಹಲವಾರು ಕತೆಗಳನ್ನು ಸೇರಿಸಿ ಒಂದು ಸಂಕಲನ ಅಂದರೆ ಕೂಡಿಸಿರುವಂಥದ್ದು ಹಲವು ಕತೆಗಳ ಒಟ್ಟು ಇರುವಂಥ ಒಂದು ಗುಚ್ಛ ಒಂದು ಪುಸ್ತಕ ಆ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ತೋಳಗಳ ನಡುವೆ ಕಿರುಕಾದಂಬರಿಯನ್ನು ಕೂಡ ಇವರು ಬರೆದಿದ್ದಾರೆ ಗರ್ಜನೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಇವರಿಗೆ ದೊರೆತಿದೆ ಇದು ಇವರ ಬಗ್ಗೆ ಒಂದು ಚಿಕ್ಕ ಪರಿಚಯ ಈ ಏನು ಈ ಗಾಂಧಿ ಅನ್ನುವಂತಹ ಪಾಠ ಏನಿದೆ ಅದರಲ್ಲಿ ಏನನ್ನು ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನು ಒಂದು ಎರಡು ಮೂರು ಸಾಲಲ್ಲಿ ತಿಳಿಸ್ಕೊಡ್ತಾರೆ ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕಥೆಯು ಬೆಳಕು ಚೆಲ್ಲುತ್ತದೆ ಈ ಕಥೆಯಲ್ಲಿ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಬರ್ತಾನೆ ಅವನು ರೋಗಿಯಾಗಿರ್ತಾನೆ ಅವನ ಜೀವನ ಯಾವ ಥರ ಕಷ್ಟಗಳಿಗೆ ಅವನು ಸಿಗಾಕೊಳ್ತಾನೆ ಯಾವ ಥರ ಅವನು ಪಡಬಾರದ ಪರಿಪಾಟ್ಲುಗಳನ್ನು ಅನುಭವಿಸ್ತಾನೆ ಅನ್ನೋದನ್ನು ಇವರು ತಿಳಿಸ್ಕೊಡ್ತಾ ಹೋಗ್ತಾರೆ ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು ಅದನ್ನು ಪಡೆಯುವಲ್ಲಿ ಅವರು ಪಡುವ ಪರಿಪಾಟಲನ್ನು ಕತೆ ತೆರೆದಿಡುತ್ತದೆ ಬಡವರಿಗೆ ಅಷ್ಟು ಸುಲಭವಾಗಿ ವೈದ್ಯಕೀಯ ಸೌಲಭ್ಯಗಳು ಸಿಗೋದಿಲ್ಲ ಅದನ್ನು ಆ ಸೌಲಭ್ಯಗಳನ್ನು ಪಡ್ಕೊಳ್ಳೋಕೆ ಎಷ್ಟೆಲ್ಲ ಹೆಣಗಾಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಈಗ ಕೊರೋನಾ ಬಂದಿರುವಾಗ ನಾವು ವೈದ್ಯರನ್ನು ದಾದಿಯರನ್ನು ಪೊಲೀಸರನ್ನು ಸಾಕಷ್ಟು ಜನರನ್ನು ನಾವು ಪೌರ ಕಾರ್ಮಿಕರನ್ನು ಎಲ್ಲರನ್ನು ನಾವು
ಕರೋನಾ ವಾರಿಯರ್ಸ್ ಅಂತ ಹೇಳಿ ಕರಿತೀವಿ, ಕರೋನಾಗಾಗಿ ಹೋರಾಟ ಮಾಡುವ ಸೈನಿಕರು ಅಂತ ಹೇಳಿ ಕರಿತೀವಿ. ಮತ್ತೆ ವೈದ್ಯೋ ನಾರಾಯಣ ಹರಿಹಿ, ಅಂದ್ರೆ ವೈದ್ಯನನ್ನ ನಾರಾಯಣ ಅವನು ಹರಿ ಅಂತ ಹೇಳಿ ಕೂಡ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವೈದ್ಯ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ವಿಚಾರಗಳು ಬರುತ್ತೆ. ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳಿ ಕರೀತಾರೆ, ವಿಷ್ಣುವನ್ನ ಸ್ಥಿತಿಕರ್ತ ಅಂದ್ರೆ ಎಲ್ಲರನ್ನ ಕಾಪಾಡುವವನು, ಮತ್ತೆ ಶಿವನನ್ನ ಕೆಟ್ಟದ್ದನ್ನೆಲ್ಲವನ್ನ ನಾಶ ಮಾಡುವವನು, ಲಯ ಮಾಡುವಂಥವನು ಅಂತ ಹೇಳ್ತಾರೆ. ಹಾಗೆ ಎಲ್ಲರನ್ನ ಕಾಪಾಡುವವನು ಹರಿ ವಿಷ್ಣು. ಹಾಗಾಗಿ ಈ ವೈದ್ಯರನ್ನ ಕೂಡ ನಾವು ಆ ಒಂದು ಸ್ಥಾನದಲ್ಲಿ ದೇವತೆಗಳ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಹೌದು, ದೇವತೆಗಳ ಸ್ಥಾನದಲ್ಲಿ ಇಟ್ಟಿದ್ದಾರೆ ನಿಜ, ಆದರೆ ಎಲ್ಲ ವೈದ್ಯರು ಕೂಡ ದೇವತೆಗಳ ಸ್ಥಾನಕ್ಕೆ ಯೋಗ್ಯರ ಅನ್ನುವಂಥದ್ದು ಒಂದು, ಮತ್ತೆ ಅಥವಾ ಎಲ್ಲ ವೈದ್ಯರು ಕೆಟ್ಟವರ ಮತ್ತೊಂದು, ಖಂಡಿತವಾಗ್ಲೂ ಇಲ್ಲ. ಎಲ್ಲ ಕೆಲಸಗಳಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಹೇಗಿರುತ್ತೋ ಹಾಗೆ ಇಲ್ಲೂ ಕೂಡ ಕೆಲವು ಹಣದ ಆಸೆಗಾಗಿ, ಹಣಕ್ಕಾಗಿ ಆಸೆ ಪಡುವ ವೈದ್ಯರು ಇದ್ರೆ ಹಣವನ್ನ ಒಂದು ಸ್ವಲ್ಪವೂ ಮುಟ್ಟದೆ ಸಹಾಯ ಮಾಡುವಂತಹ ಮತ್ತೆ ಔಷಧಿಯನ್ನು ಕೊಡುವಂತಹ ವೈದ್ಯರು ಕೂಡ ಸಾಕಷ್ಟು ಜನರು ಇರೋದನ್ನ ನಾವು ಗಮನಿಸ್ತೀವಿ. ಆದ್ರೆ ಈ ಕಥೆಯಲ್ಲಿ ಅವನಿಗೆ ಹೇಗೆಲ್ಲ ಸಮಸ್ಯೆಗಳಾಗತ್ತೆ, ಮತ್ತೆ ಯಾವ ತರ ಅವನು ಸಮಸ್ಯೆಗಳಿಗೆ ಸಿಲುಕ್ತಾನೆ, ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿಗಳು ಹೇಗಿರುತ್ತೆ, ಅಲ್ಲಿಯ ವಾತಾವರಣಗಳು ಹೇಗಿರುತ್ತೆ, ಅಥವಾ ಇವನು ತುಂಬಾ ಬಡತನದ ಬೇಗೆಯಲ್ಲಿ ಬೆಂದವನಾದ್ರಿಂದ ಯಾವುದೇ ಒಂದು ಖಾಸಗಿ ಆಸ್ಪತ್ರೆಗೆ ಸೇರದೆ ಇರುವಂತಹ ಸ್ಥಿತಿ, ಸೇರ್ಕೊಳಕ್ ಆಗಲ್ಲ ಯಾಕಂದ್ರೆ ಹಣ ಇರೋದಿಲ್ಲ, ಅನಿವಾರ್ಯವಾಗಿ ಸರ್ಕಾರಿ ಆಸ್ಪತ್ರೆಯನ್ನೇ ನೆಚ್ಕೊಂಡಿರ್ಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಅವನು ಹೇಗೆ ಹೊರಗೆ ಬರ್ತಾನೆ, ಅಥವಾ ಅವನಿಗೆ ನಿಜವಾಗ್ಲೂ ಔಷಧಿ ಸಿಗುತ್ತಾ ಸಿಗಲ್ವಾ, ಈ ಎಲ್ಲ ವಿಚಾರಗಳನ್ನ ನಾವು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸರಿ, ಒಬ್ಬ ಬಡ ಹುಡುಗನ ಬಗ್ಗೆ ಇರುವಂತಹ, ಒಬ್ಬ ರೋಗಿಯ ಬಗ್ಗೆ ಇರುವಂತಹ ಪಾಠ ಇದು ಗಾಂಧಿ ಅಂತ ನಾನು ಹೇಳಿದೆ. ಹಾಗಾದ್ರೆ ಗಾಂಧಿ ಅಂತ ಯಾಕೆ ಹೆಸರಿಟ್ರು? ನಿಮಗೆ ಈ ಗಾಂಧಿ ಎನ್ನುವಂತಹ ಪಾಠದ ಹೆಸರನ್ನ, ಶೀರ್ಷಿಕೆಯನ್ನ ನೋಡಿದ ಕೂಡಲೇ ನೀವೇನು ಅನ್ಕೊಳ್ತೀರಿ? ನಾವೆಲ್ಲರೂ ಅನ್ಕೊಳ್ಳುವಂಥದ್ದು ಓ ಮಹಾತ್ಮ ಗಾಂಧೀಜಿ ಇರಬಹುದು ಅಂತ ನಮ್ಮೆಲ್ಲರ ಕಲ್ಪನೆ ಆಗುತ್ತೆ. ಆದರೆ ಆ ಪಾಠವನ್ನು ಓದ್ತಾ ಹೋದಾಗೆ ಅಥವಾ ನೀವು ಕೇಳ್ತಾ ಹೋದಾಗೆ ನಮ್ಮ ಕಲ್ಪನೆಯಿಂದ ನಾವು ದೂರ ಉಳಿತೀವಿ. ಓ ಇದು ಮಹಾತ್ಮ ಗಾಂಧೀಜಿ ಅಲ್ಲ, ಇದು ಮತ್ತೊಬ್ಬ ಬೇರೆ ಯಾರೋ ಗಾಂಧಿ ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಆ ಬಡ ಹುಡುಗ ಇದ್ದಾನಲ್ಲ, ಆ ಬಡ ಹುಡುಗನ ಹೆಸರು ಗಾಂಧಿ ಅಂತ ಡಾಕ್ಟರ್ ಬೆಸಗ್ರಹಳ್ಳಿ ರಮಣ ಸೊಗಸಾಗಿ ಹೇಳ್ತಾರೆ. ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಗಾಂಧೀಜಿ ಅಂದ ಕೂಡಲೇ ನಮಗೆ ಏನು ನೆನಪಾಗತ್ತೆ? ನಾನಾಗಲೇ ಹೇಳಿದೆ, ಅವರ ಹೆಸರನ್ನ ಕೇಳಿದ ಕೂಡಲೇ ಮೊದಲನೆಯದಾಗಿ ಪೂಜ್ಯನೀಯ ಭಾವನೆ ಬರುತ್ತೆ. ಯಾಕಂದ್ರೆ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಹಿರಿಯರು ಮತ್ತು ಧೀಮಂತ ನಾಯಕರು, ಮತ್ತೆ ಅವರ ಮುಖ್ಯಸ್ಥಿಕೆಯಲ್ಲಿ ಸಾಕಷ್ಟು ಚಳುವಳಿಗಳು ನಡೆಯುತ್ತೆ, ಮತ್ತೆ ಅವರು ಮುಂದಾಳತ್ವದಲ್ಲಿ ಸಾಕಷ್ಟು ಹೋರಾಟಗಳು ನಡೆಯೋದನ್ನು ನಾವು ನೋಡ್ತೀವಿ. ಮತ್ತೆ ಹಿಂಸೆಯ ಮಾರ್ಗದಲ್ಲಿ ಸಾಗದೆ ಅಹಿಂಸೆಯ ಮಾರ್ಗದ ಮೂಲಕ, ಚಳುವಳಿಗಳ ಮೂಲಕ, ಉಪವಾಸ ಸತ್ಯಾಗ್ರಹಗಳ ಮೂಲಕ ಹೇಗೆ ಬ್ರಿಟಿಷರ ವಿರುದ್ಧ ಅವರು ತಿರುಗಿ ಬೀಳ್ತಾರೆ ಇವೆಲ್ಲವನ್ನು ನಾವು ಗಮನಿಸ್ತೀವಿ. ಅವರ ಜೊತೆ ಗಾಂಧೀಜಿಯ ಜೊತೆ ಸುಭಾಷ್ ಚಂದ್ರ ಬೋಸ್ ಇರಬಹುದು, ಭಗತ್ ಸಿಂಗ್ ಇರಬಹುದು, ಸಾಕಷ್ಟು ಜನ ಹೋರಾಟಗಾರರು ಬರ್ತಾರೆ. ಆದರೆ ಗಾಂಧೀಜಿ ಅಂದ ಕೂಡಲೇ ಎಲ್ಲೋ ಒಂದು ಕಡೆ ಅಹಿಂಸೆ ಅನ್ನುವಂಥ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಕಷ್ಟು ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ, ಜೊತೆಗೆ ಅವರ ಒಂದು ಎಲ್ಲ ಜನರ ಜೊತೆ ಮುಕ್ತವಾಗಿ ಬೆರೆಯುವಂಥದ್ದು, ಮತ್ತು ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ಬೇಕು ಅನ್ನುವಂತಹ ಅವರ ಆಲೋಚನೆಗಳು ಇವೆಲ್ಲವನ್ನು ಕೂಡ ನಾವು ಎಲ್ಲರೂ ಒಂದೇ ಅಂತ ಹೇಳುವಂಥದ್ದು, ಮತ್ತು ಗ್ರಾಮೀಣ ಜನರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಇದ್ದಂಥ ಅವರ ತುಡಿತ, ಮತ್ತು ಯುವಕರು ಓದಿರುವಂತಹ ಯುವಕರು ನಗರವನ್ನು ಪ್ರವೇಶಿಸ್ತಾರೆ ಗ್ರಾಮೀಣ ಪ್ರದೇಶದಿಂದ, ಮತ್ತೆ ನಗರದಿಂದ ಗ್ರಾಮೀಣ ಪ್ರದೇಶಕ್ಕೆ ಹೋಗೋದಿಲ್ಲ, ಅವರು ಹೋಗಬೇಕು, ಗುಡಿ ಕೈಗಾರಿಕೆಯನ್ನು ಅವರು ಪೋಷಿಸಬೇಕು, ಈ ಎಲ್ಲ ಆಲೋಚನೆಗಳು, ಕೃಷಿಯನ್ನು ಪ್ರೋತ್ಸಾಹಿಸೋದು, ಈ ಎಲ್ಲ ವಿಚಾರಗಳು ನಮಗೆ ಬರುತ್ತೆ, ಮನಸ್ಸಿಗೆ ಬರುತ್ತೆ ಗಾಂಧಿ ಅಂದ ಕೂಡಲೇ. ಆದರೆ ಇವರಿಲ್ಲಿ ಹೇಳ್ತಾರೆ ಗಾಂಧೀಜಿಯ ಹೆಸರನ್ನು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಗಾಂಧೀಜಿಯವರ ಹೆಸರು ಹೇಗೆ ಅಪಮೌಲ್ಯ ಆಗಿದೆ ಯೋಚನೆ ಮಾಡ್ಬೋದು. ಹೌದು, ಅಪಮೌಲ್ಯ ಅಂತಂದ್ರೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನ ನಾವು ಕಟ್ಕೊಟ್ಬಿಟ್ಟಿದ್ದೀವಿ. ಸಾಮಾನ್ಯವಾಗಿ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಗಾಂಧಿ ಕ್ಲಾಸ್ ಅಂತಿರುತ್ತೆ. ಗಾಂಧಿ ಕ್ಲಾಸ್ ಅಂತ ಅಂದ್ರೆ ಅರ್ಥ ಏನು? ಆ ಏನು ಪರದೆ ಇದೆಯೋ, ಪರದೆಯ ಮುಂಭಾಗದಲ್ಲಿ ನೆಲದ ಮೇಲೆ ಕೂತ್ಕೊಳ್ಳುವಂಥದ್ದು ಅಥವಾ ತುಂಬಾ ಮುಂದೆ ಕೂತ್ಕೊಳ್ಳುವಂಥದ್ದು, ಕಡಿಮೆ ಹಣ ಇರುವಂತಹ ಜಾಗದಲ್ಲಿ ಕೂತ್ಕೊಳ್ಳುವಂಥದ್ದು, ಮತ್ತೆ ತುಂಬಾ ಬಡವರು ಕೂತ್ಕೊಳ್ಳುವಂತಹ ಜಾಗವನ್ನ ಗಾಂಧಿ ಕ್ಲಾಸು
ಅಂತ ಹೇಳಿ ಕರೆಯುವಂಥದ್ದು. ಮತ್ತು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದೆ ಆಗಷ್ಟೇ ಒಂದಷ್ಟೇ ಕಡಿಮೆ ಅಂಕವನ್ನು ಪಡೆದು ಪಾಸಾಗಿರುವಂಥದ್ದು ಉತ್ತೀರ್ಣರಾಗಿರುವಂತಹ ವ್ಯಕ್ತಿಗೆ ನಾವು ಗಾಂಧಿ ಪಾಸ್ ಅಂತ ಕರೆಯುವಂಥದ್ದು. ಅದ್ರ ಜೊತೆಗೆ ಗಾಂಧಿ ಅಂತ ಹೇಳಿ ಹೆಸರಿಡುವಂಥದ್ದು, ಯಾರು ತುಂಬ ಮುಗ್ಧರಿರ್ತಾರೆ ಅಥವಾ ತುಂಬ ಒಳ್ಳೆಯ ಗುಣದವರು ಇರ್ತಾರೆ ಅಂಥವರನ್ನು ನಾವು ಗಾಂಧಿ ಅಂತ ಕರೆಯೋದು. ತರಗತಿಯಲ್ಲಿ ಇಡೀ ತರಗತಿಯಲ್ಲಿರುವಂತಹ 50 ಮಂದಿಯಲ್ಲಿ 49 ಜನ ಕೂಡ ಇವತ್ತು ತರಗತಿ ಬೇಡ ಅಂತ ಆಚೆ ಹೋದರೆ ಒಬ್ಬ ಮಾತ್ರ ತರಗತಿಯಲ್ಲಿ ಕೂತು ಇಲ್ಲ ನಾನು ಪಾಠ ಕೇಳಬೇಕು ಅಂತ ಕೂತಿದ್ರೆ ಅವನಿಗೆ ಗಾಂಧಿ ಅಂತ ಕರೆಯೋದು. ಅಂದರೆ ಒಳ್ಳೆಯ ಅಂಶಗಳನ್ನು ಇಟ್ಕೊಂಡಿರೋರನ್ನು ನಾವಿವತ್ತು ಗಾಂಧಿ ಅಂತ ಹೇಳಿ ಕರೆದು ಅಪಹಾಸ್ಯ ಮಾಡ್ತಾ ಇದ್ದೀವಿ, ಆ ಒಂದು ಹೆಸರನ್ನು ಅಪಮೌಲ್ಯಗೊಳಿಸಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಅನ್ನುವಂಥದ್ದು ಅದನ್ನು ಹೇಳ್ತಾರೆ. ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು, ನಾನಾಗಲೇ ಹೇಳಿದೆ ಎಷ್ಟೆಲ್ಲ ಮೌಲ್ಯಗಳು ಗಾಂಧೀಜಿಯವರು ಹೊಂದಿದ್ರು, ಅವರು ಸತ್ಯವನ್ನೇ ಹೇಳಬೇಕು ಅಂತ ಹೇಳುವಂಥದ್ದು, ಕಳ್ಳತನ ಮಾಡಬಾರ್ದು ಅನ್ನುವಂಥದ್ದು, ಮೋಸ ಮಾಡಬಾರ್ದು ಅನ್ನುವಂಥದ್ದು, ಸಹಾಯ ಮಾಡಬೇಕು ಅನ್ನುವಂಥದ್ದು, ಈ ಎಲ್ಲ ಮೌಲ್ಯಗಳಿದೆ. ಈ ಎಲ್ಲ ಮೌಲ್ಯವನ್ನು ಬಿಟ್ಟು ಉತ್ತಮ ಆದರ್ಶಕ್ಕೆ ಪ್ರತಿರೂಪ, ಒಳ್ಳೆಯ ಆದರ್ಶಕ್ಕೆ ಪ್ರತಿರೂಪ ಒಬ್ಬ ಆದರ್ಶ ವ್ಯಕ್ತಿಯಾಗಿರುವಂತಹ ಗಾಂಧೀಜಿಯವರನ್ನು ನಮ್ಮ ಜನ ಯಾವ ಥರ ಅಸಡ್ಡೆಯಿಂದ ಇವತ್ತು ಕಾಣ್ತಾ ಇದ್ದಾರೆ, ಮತ್ತು ಆ ಹೆಸರನ್ನು ಯಾವ ರೀತಿಯೆಲ್ಲ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರುವ ಅವ್ಯವಸ್ಥೆಯನ್ನು ಭಾರತಾದ್ಯಂತ ಕಾಣಬಹುದು. ಎಲ್ಲ ಕಡೆ ಕೂಡ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಗಾಂಧೀಜಿ ಹೆಸರನ್ನು ಸುಮ್ಮನೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅದು ಸರಿಯಲ್ಲ ಅನ್ನುವಂಥ ವಿಚಾರಗಳನ್ನು ಇವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಗಾಂಧಿ ಎನ್ನುವಂತಹ ಹೆಸರನ್ನು ಇಟ್ಟುಕೊಂಡ ಹುಡುಗನ ಕತೆ ಏನಾಯಿತು ಅನ್ನುವಂಥದ್ದು ಈ ಕತೆ. ಅಲ್ಲಿ ಪಠ್ಯಪುಸ್ತಕದಲ್ಲಿ ನೀವು ಗಮನಿಸಿ, ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಹೂಡುವುದಕ್ಕೆ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಬಿದ್ದಿದ್ದರು. ಆ ಹಳ್ಳಿಯ ಹೆಸರು ನೋಡಿ, ಬಳ್ಳಕೆರೆ ಎನ್ನುವಂತಹ ಒಂದು ಹಳ್ಳಿ. ಹೊತ್ತು ಹೂಡೋಕ್ ಮುಂಚೆನೆ ಬಂದಿದ್ರು. ಹೊತ್ತು ಹೂಡೋಕ್ ಮುಂಚೆನೆ ಅಂದ್ರೆ ಇನ್ನು ಬೆಳಬೆಳಗ್ಗೆ ಸೂರ್ಯೋದಯ ಆಗೋ ಮುಂಚೆನೆ ಹಳ್ಳಿಯಿಂದ ಹೊರಟಿದ್ದಾರೆ ಇವರಿಬ್ರು, ತಾಯಿ ಮತ್ತೆ ಮಗ, ಒಂದು ಹಳ್ಳಿಯಿಂದ ಹೊರಟು ಪಟ್ಟಣಕ್ಕೆ ಆಸ್ಪತ್ರೆಗೋಸ್ಕರ ಬಂದಿದ್ದಾರೆ. ಇಲ್ಲಿ ನಾವು ಏನನ್ನ ಗಮನಿಸ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಸರಿಯಾದ ಯಾವುದೇ ವೈದ್ಯಕೀಯ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದಾಗಿ ಗ್ರಾಮದಿಂದ ಆ ಒಂದು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಹಳ್ಳಿಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳೇ ಇಲ್ಲ. ರಸ್ತೆ ವ್ಯವಸ್ಥೆ ಇರೋದಿಲ್ಲ, ವಿದ್ಯುತ್ ವ್ಯವಸ್ಥೆ ಇರೋದಿಲ್ಲ, ನೀರಿನ ವ್ಯವಸ್ಥೆ ಇರೋದಿಲ್ಲ, ಚರಂಡಿ ವ್ಯವಸ್ಥೆ ಇರೋದಿಲ್ಲ, ಮನೆ ಇರೋದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಜೊತೆಗೆ ಯಾವುದೇ ಶಾಲೆಗಳಿರೋದಿಲ್ಲ. ಇಂತಹ ಸಂದರ್ಭ ಇರುವಂಥ ಸ್ಥಿತಿಯಲ್ಲಿ ಒಬ್ಬ ಹುಡುಗ ಮತ್ತು ತಾಯಿ ಯಾವುದೋ ಒಂದು ಗ್ರಾಮ ಬಳ್ಳಕೆರೆ ಎನ್ನುವಂತಹ ಹಳ್ಳಿ, ಅಲ್ಲಿಂದ ಪಟ್ಟಣಕ್ಕೆ ಅವರಿಬ್ರು ಹೊತ್ತೂಡೋಕೆ ಮುಂಚೆ ಬೆಳಬೆಳಿಗ್ಗೆನೆ ಬಂದಿದ್ದಾರೆ, ಬೇಗ ಬಂದಿದ್ದಾರೆ, ನಡ್ಕೊಂಡು ಬಂದಿದ್ದಾರೆ. ಯಾಕೆ ಹೊತ್ತೂಡೋಕೆ ಮುಂಚೆನೆ ಬಂದರು? ತುಂಬ ಸರಳವಾಗಿ ಹೇಳಬೇಕು ಅಂತ ಅಂದರೆ, ಹೊತ್ತಾದ್ಮೇಲೆ ಬರೋದು ಅಂದರೆ ಯಾವುದೋ ವಾಹನದಲ್ಲಿ ಬರಬೇಕು. ವಾಹನದಲ್ಲಿ ಬರಬೇಕು ಅಂತಂದರೆ ಹಣ ಇರಬೇಕು, ದುಡ್ಡಿರಲ್ಲ. ಅಥವಾ ಹೊತ್ತೂಡಿದ ಮೇಲೆ, ಬಿಸಿಲಾದ ಮೇಲೆ ಬಂದರೆ ನಡ್ಕೊಂಬರೋಕ್ಕಾಗಲ್ಲ, ಸುಸ್ತಾಗುತ್ತೆ, ಅನಾರೋಗ್ಯ ಬೇರೆ. ಹಾಗಾಗಿ ಇನ್ನು ತಂಪಾಗಿರುವ ತಂಪೊತ್ತು ಅಂತ ಕರೀತಾರೆ, ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿನ ತಂಪೊತ್ತು ಅಂತ ಹೇಳಿ ಕರೀತಾರೆ. ಆ ಸೂರ್ಯ ಉದಯ ಆಗುವ ಮುನ್ನವೇ ಇವರು ಹಳ್ಳಿಯಿಂದ ಹೊರಟು ನಡ್ಕೊಂಡು ಇವರಿಬ್ರು ಬಂದಿದ್ದಾರೆ. ಇವರು ಬಂದಿರುವಂಥವರು ಒಬ್ಬಳು ಹೆಂಗಸು ಮತ್ತು ಇನ್ನೊಬ್ಬ ಹುಡುಗ, ಸುಮಾರು 15 ಹುಡುಗ, 15 ಒಬ್ಬ ಹುಡುಗ ಬಂದಿದ್ದಾನೆ. ಎಲ್ಲಿಗೆ ಬಂದಿದ್ದಾರೆ? ಆಸ್ಪತ್ರೆಗೆ ಬಂದಿದ್ದಾರೆ. ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಬಿದ್ದಿದ್ದರು. ಅದು ನೀವು ಗಮನಿಸಬೇಕು, ಯಾರ ಗಮನಕ್ಕೂ ಬರದೆ ಬಿದ್ದಿದ್ರು ಅಂತ. ಬೀಳೋದು ಅಂದರೆ ಬಿದ್ದೋಗಿದ್ರು ಅಂತನಾ? ಸಾಮಾನ್ಯವಾಗಿ ಹೇಳ್ತಾರೆ ಹೊಟ್ಟೆ ಬಿರಿಯೋಷ್ಟು ತಿನ್ನೋದು ಅನ್ನೋ ಪದ ಬಳಸ್ತಾರೆ. ಬಿರಿಯೋದು ಅಂದರೆ ಒಡೆದೋಗೋದು ಅಂತಂದರೆ, ತಿಂದ ತಕ್ಷಣ ಹೊಟ್ಟೆ ಒಡೆದೋಗೋಷ್ಟು ತಿಂದರು ಅಂದರೆ ತುಂಬ ತಿಂದರು ಅನ್ನೋ ಅರ್ಥ. ಇಲ್ಲೂ ಕೂಡ ನಕ್ಕು ನಕ್ಕು ಅಥವಾ ಬಿದ್ದು ಬಿದ್ದು ನಕ್ಕರು, ನಕ್ಕು ನಕ್ಕು ಸುಸ್ತಾದರು. ಬಿದ್ದು ಬಿದ್ದು ನಕ್ಕೋದು ನಗೋದು ಅಂದರೆ ಕೆಳಗೆ ಬಿದ್ದು ಬಿದ್ದು ನಗೋದು ಅನ್ನೋ ಅರ್ಥ ಅಲ್ಲ. ಇಲ್ಲಿ ಯಾರ ಗಮನಕ್ಕೆ ಬರದೆ ಬಿದ್ದಿದ್ದರು ಅಂತ ಅಂದರೆ, ಯಾರು ಇವ್ರ ಕಡೆ ಗಮನನೇ ಕೊಡ್ತಾ ಇಲ್ಲ, ಇವ್ರ ಪಾಡು ಇವರು ಹಳ್ಳಿಯಿಂದ ಬಂದರು, ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ತಂಪಾಡುತ್ತಾವು ಕುಳಿತುಕೊಂಡಿದ್ದಾರೆ, ಕೂತ್ಕೊಂಡು ತಂಪಾಡುತ್ತಾವು, ವೈದ್ಯರು ಬರ್ತಾರೆ ಅಂತ ಹೇಳಿ ಆ ಬರುವಿಕೆಗೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲಿ ನೀವು ಗಮನಿಸಬೇಕಾದ ಯಾರ ಗಮನಕ್ಕೂ ಬರದೆ, ಹಾಗಾದರೆ ಎಲ್ಲೋ ಹೋಗಿ ಕೂತ್ಬಿಟ್ಟಿದ್ರ? ಇಲ್ಲ, ಅಲ್ಲಿ ಇದ್ದಾರೆ, ಆದರೆ ಯಾರೂ ಅವ್ರನ್ನ ಗಮನಿಸ್ತಾ ಇಲ್ಲ. ಯಾಕಂದರೆ
ಒಂದು ಹಳ್ಳಿಯಿಂದ ಬಂದಿರೋರು, ಎರಡನೆಯದು ಬಡತನ. ಹೇಗೆಗೋ ಇದೆ ಬಟ್ಟೆಗಳು, ನೋಡೋಕ್ಕೊಂದು ಒಳ್ಳೆಯ ಬಟ್ಟೆ ಇಲ್ಲ. ಸಾಮಾನ್ಯವಾಗಿ ಒಳ್ಳೆಯ ಬಟ್ಟೆ ಇದ್ದಾಗ ಮಾತ್ರ ನಾವು ಅವ್ರ ಕಡೆ ಗಮನ ಹರಿಸ್ತೀವಿ, ಇಲ್ಲಾಂದ್ರೆ ಯಾರೋ ಒಬ್ರು ಇರ್ಬೋದು ಅಂತ ಸುಮ್ಮನಿರ್ತಾರೆ. ಹಾಗೆ ಇವ್ರು ಬಂದಿದ್ದಾರೆ, ಆ ಹುಡುಗನಿಗೆ 15 ವರ್ಷ, ಈ ಹೆಂಗಸು ಇದ್ಲಲ್ಲ ಆ ಹುಡುಗನ ತಾಯಿ ಅವಳಿಗೆ ಸುಮಾರು 40 ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನ ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನು ಹುಷಾರಿಲ್ಲದೆ ಇರುವಂತಹ ಹುಡುಗ ಇದ್ದಾನಲ್ಲ, ಅನಾರೋಗ್ಯ ಪೀಡಿತ ಹುಡುಗ ಇದ್ದಾನಲ್ಲ, ಅವನು ವರಾಂಡದಲ್ಲಿ ಆ ಆಸ್ಪತ್ರೆ ಮುಂಭಾಗದಲ್ಲಿ ಅಂಗಳದಲ್ಲಿ ಜಾಗ ಇರುವ ಕಡೆ ಒಂದ್ ಕಡೆ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಆ ಆಸ್ಪತ್ರೆಗೆ ಬಂದು ಹೋಗುವವರು ಯಾರ್ಯಾರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ನೋಡ್ತಾ ಇದ್ದಾನೆ. ಯಾವ ಕುತೂಹಲವೂ ಇಲ್ಲದೆ, ಅಂದರೆ ತುಂಬ ಕುತೂಹಲ ಅಂದರೆ ಅವ್ರು ಯಾರು ಯಾರು ಇರ್ಬೋದು, ಇವ್ರು ಯಾರು ಇರ್ಬೋದು, ಅವ್ನಿಗೆ ಯಾವುದು ಬೇಕಾಗಿಲ್ಲ, ಯಾರಾದರೂ ಬರಲಿ ಯಾರಾದರೂ ಹೋಗಲಿ, ಒಟ್ಟಲ್ಲಿ ಸುಮ್ಮನೆ ಕೂತಿದ್ದಾನೆ ನೋಡ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇದೆ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿತ್ತು, ಜಿಗುಪ್ಸೆ ಮೂಡಿ ನಿಂತಿತ್ತು. 15 ವರ್ಷ ಅಂತ ಅಂದರೆ ಚಿಕ್ಕ ವಯಸ್ಸು, ಆಗಷ್ಟೇ ಕನಸುಗಳು ಗರಿಗೆದರುವಂತಹ ಸಮಯ. ಆದರೆ ಇವನಿಗೆ ಯಾವುದೇ ಕನಸುಗಳೇ ಇಲ್ಲ, ಇವನಿಗೆ ಜಿಗುಪ್ಸೆ ಅಂದರೆ ಜೀವನನೇ ಬೇಡ ಅಂತ ಅನಿಸೋಗಿದೆ. ಆ 15 ವರ್ಷದಲ್ಲಿ ಎಷ್ಟೆಲ್ಲ ತಿನ್ನಬೇಕು ಅಂತ ಆಸೆ ಇರುತ್ತೆ, ಹೊಸ ಬಟ್ಟೆ ತೊಡಬೇಕು ಅಂತ ಆಸೆ ಇರುತ್ತೆ, ಊರೂರು ಸುತ್ತಬೇಕು ಅಂತ ಆಸೆ ಇರುತ್ತೆ, ಹಲವಾರು ಕನಸುಗಳಿರುತ್ತವೆ, ಏನೇನೋ ಆಲೋಚನೆಗಳಿರುತ್ತವೆ. ಆದರೆ ಇವನಿಗೆ ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂತ ಅಂದರೆ ಇವನಿಗೆ ಆ ಬಡತನ ಅನ್ನುವಂಥದ್ದು ಅಥವಾ ಅನಾರೋಗ್ಯ ಅನ್ನುವಂಥದ್ದು ಇವನನ್ನು ಆ ಸ್ಥಿತಿಗೆ ತಳ್ಳಿಬಿಟ್ಟಿದೆ, ಏನೋ ಬೇಡಪ್ಪ ಸಾಕು ನನಗೆ ಅಂತ ಹೇಳಿ ಅನ್ನಿಸ್ಬಿಟ್ಟಿದೆ, ಬೇಜಾರಾಗಿ ಕೂತ್ಕೊಂಡಿದ್ದಾನೆ. ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ. ಕೂತ್ಕೊಂಡು ಕೂತ್ಕೊಂಡು ಅವನಿಗೆ ಸಾಕಾಗೋಗಿದೆ, ಸಾಕಾಗಿ ಹೋಗಿ ಅವನೇನು ಮಾಡ್ತಾ ಇದ್ದಾನೆ, ಅಲ್ಲೇ ನಿಂತಿದ್ದಂಥ ಅವನ ಸೀರೆಯನ್ನು, ಆ ತಾಯಿಯ ಸೀರೆಯನ್ನು ಹಿಡಿದು ಎಳೆದ. ಅವ್ವ, ಬಿಸಿಲು ಜಾಸ್ತಿ ಆಯ್ತಾದೆ, ನಡಿ ಊರಿಗೆ ಹೋಗವ. ಬಿಸಿಲು ಜಾಸ್ತಿ ಆಯ್ತದೆ, ಇಲ್ಲಿ ಗ್ರಾಮ್ಯ ಭಾಷೆಯನ್ನು ಬಳಸಿದ್ದಾರೆ, ಮತ್ತು ಆಡು ಭಾಷೆಯನ್ನು ಬಳಸಿರುವಂಥದ್ದು. ಅವರು ಹಳ್ಳಿಯಲ್ಲಿ ಯಾವ ರೀತಿ ಮಾತಾಡ್ತಾನೋ ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ಬಿಸಿಲು ತುಂಬ ಜಾಸ್ತಿ ಆಗ್ತದೆ, ಇವನು ಬೇಗ ಬಂದಿಯೇನೆ, ಒತ್ತೂಡೋಕ್ಕೆ ಮುಂಚೆನೆ, ಸೂರ್ಯ ಉದಯ ಆಗೋಕ್ಕೂ ಮುಂಚೆನೆ ಬಂದು ಆಸ್ಪತ್ರೆ ಮುಂದೆ ಕೂತವನು, ಅಂದರೆ ಆಸ್ಪತ್ರೆ ಬಾಗಿಲು ತೆಗಿಯೋಕ್ಕೆ ಮುಂಚೆನೆ ಬಂದು ಕೂತಿಯೇನೆ. ಈಗ ಬಿಸಿಲು ಜಾಸ್ತಿ ಆಗೋಗಿದೆ, ಇನ್ನೂ ಯಾರು ಇವನನ್ನು ಕರೆದೂ ಇಲ್ಲ, ಕೇಳೂ ಇಲ್ಲ, ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ, ಇವರಿಬ್ಬರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವನು ಹೇಳ್ತಾ ಇದ್ದಾನೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಊರಿಗೆ ಹೋಗವ, ನಡಿ ಊರಿಗೆ ಹೊಟ್ಟೋಗೋಣ ಅಂತ ಹೇಳಿ ಇವನು ಕರೀತಾ ಇದ್ದಾನೆ. ಆಗ ಅವರ ತಾಯಿ ಹೇಳ್ತಾಳೆ, ಆ ಅಮ್ಮ ಹೇಳ್ತಾಳೆ, ವಸಿ ಸುಮ್ಕಿರು, ಸ್ವಲ್ಪ ಸುಮ್ಮನಿರು, ಬಂದೋರು ಬಂದೋ ತೋರಿಸ್ಕೊಂಡೇ ಹೋಗುವ, ಹೆಂಗೂ ಬಂದಿದ್ದೀವಿ ಆಸ್ಪತ್ರೆಗೆ, ತೋರಿಸ್ಕೊಂಡು ಹೋಗೋದು ಅಂದರೆ ಡಾಕ್ಟ್ರಿಗೆ ನಿನ್ನನ್ನು ತೋರಿಸಿ ಅದೇನು ಕಾಯಿಲೆ ಅಂತ ಕೇಳ್ಕೊಂಡು ಹೋಗೋಣ, ಸುಮ್ಮನಿರು ಅಂತ ತಾಯಿ ಹೇಳ್ತಾಳೆ. ಇವನಿಗೆ ಸಿಟ್ಟು, ಒತ್ತೂಡೋಕ್ಕೆ ಮುಂಚೆ ಬಂದೋ ನಾವು, ಒತ್ತೂಡೋಕ್ಕೆ ಅಂದರೆ ಆಗಲೇ ಬೆಳಬೆಳಿಗ್ಗೆನೆ ಮೊದಲೇ ಬಂದಿದ್ದೀವಿ ನಾವು, ಎಲ್ರಿಗಿಂತ ಮುಂಚೆನೆ ಬಂದಿದ್ದೀವಿ ನಾವು, ಸೂರ್ಯ ಹುಟ್ಟೋಕ್ಕೆ ಮುಂಚೆನೆ ಬಂದಿದ್ದೀವಿ ನಾವು, ಆದರೂ ನಮ್ಮನ್ನು ಯಾರೂ ಕರೆದಿಲ್ಲ ಅಂತ ಇವನಿಗೆ ಸಿಟ್ಟು, ರೋಷ ಕುದೀತಾ ಇದೆ ಅವನಿಗೆ. ಎಲ್ಲರೂ ಬಂದು ಬಂದವರೆಲ್ಲ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ, ಇವನು ಮಾತ್ರ ಒಂದೇ ಕಡೆ ಸುಮ್ಮನೆ ಕೂತಿಯಾನೆ. ಆಗ ಅವರ ತಾಯಿ ಹೇಳ್ತಾಳೆ, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು? ಅಯ್ಯೋ, ರಾಗ ಅಂತ ಅಂದರೆ ಮಾತು ಅಂತ, ಅಂದರೆ ನಮ್ಮಿಬ್ರು ನೋವು, ನಮ್ಮಿಬ್ರು ಸಂಕಟ, ನಮ್ಮಿಬ್ರು ಮಾತನ್ನ ಯಾರು ಕೇಳಿಸ್ಕೋತಾರೆ? ನಮ್ಮ ಪಾಡೋಗಿ ನಾವೇ ಮಾತಾಡ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ಈ ನಮಗೆ ಬಡವರಾಗಿರೋದ್ರಿಂದ ನಮಗಿಲ್ಲಿ ಬೆಲೆ ಇಲ್ಲ, ಸುಮ್ಮನಿರು, ತಾಳ್ಮೆ ಇರು ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳ್ತಾರೆ, ನಮ್ಮ ಮಾತು ಯಾರು ಕೇಳ್ತಾರೆ? ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ, ಈ ಮಗುವಿನ ತಾಯಿ ಮೌನವಾಗಿದ್ದಾಳೆ, ಅವಳಿಗೆ ನೋವಾಗಿಲ್ವಾ? ಅವಳಿಗೂ ನೋವಾಗಿದೆ, ಆದರೂ ಮೌನವಾಗಿ ನೋವನ್ನು ಸಹಿಸ್ಕೊಂಡಿದ್ದಾಳೆ, ಅವಮಾನವನ್ನು ಸಹಿಸ್ಕೊಂಡಿದ್ದಾಳೆ. ಇದೆಲ್ಲ ಸಾಕಷ್ಟು ಅವಮಾನ ಅವಳಿಗೆ ಈ 40 ವರ್ಷದಲ್ಲಿ ರೂಢಿ ಆಗೋಗಿದೆ, ಸಹಿಸ್ಕೊಂಡು ನಿಂತಿದ್ದಾಳೆ. ಆ ನಿಂತಿರೋದನ್ನು ಕಂಡು ಹುಡುಗ ಕೇಳಿದ, ನಿಂತಿರೋದನ್ನು ನೋಡಿ ಹುಡುಗ ಕೇಳ್ತಾನೆ, ನಾನು ಇದ್ರೆಷ್ಟು ಸತ್ತರೆಷ್ಟು, ನಡೆಯವ ಹೋಗುವ ಊರಿಗೆ? ಅಯ್ಯೋ, ನಾನು ಇದ್ರೆಷ್ಟು ಸತ್ತರೆಷ್ಟು, ಊರಿಗೆ ಹೋಗೋಣ ನಡಿ, ಇಲ್ಲಿ ಯಾವ ಡಾಕ್ಟ್ರಿಗೂ ತೋರಿಸೋದು ಬೇಡ, ಎಂಥದ್ದು ಬೇಡ, ನಡಿ ಹೋಗವ ಅಂತ ಅಂದ. ಆಗಲೇ ಹೇಳಿದೆ, ಈ ವಯಸ್ಸಿಗೆ ಜಿಗುಪ್ಸೆ, ಸಾಯ ಮಾತಾಡ್ತಾ ಇದ್ದಾನೆ ಆಗಲೇ ಈ ಪುಟ್ಟು ವಯಸ್ಸಿಗೆ. ಆಗ ಅವ್ರ ತಾಯಿ ಹೇಳ್ತಾಳೆ, 30 ಸಾಯ್ತೀನಿ ಸಾಯ್ತೀನಿ, ಇದೇ ನಿನ್ನ ನಾಲ್ಗೆ ಮೇಲೆ, ಯಾವಾಗ ನೋಡಿದ್ರು ಬರೀ ಸಾಯೋದು ಸಾಯೋದು ಅಂತಲೇ ಮಾತಾಡ್ತೀಯ, ಇದೇ ನಾಲ್ಗೆ ಮೇಲೆ. ನಿಮಗೆ ಗೊತ್ತಿರಬೇಕು, ಸಾಮಾನ್ಯವಾಗಿ ಈ ಹಳ್ಳಿಗಳ ಕಡೆ ಕೆಟ್ಟ ಮಾತನ್ನು ಆದಷ್ಟು ಬಳಸಬಾರ್ದು,
ಮುಂದೆ ಏನೋ ಆಗೋದನ್ನು ಈಗಲೇ ಹೇಳಬಾರ್ದು ಅಂತ ಹೇಳ್ತಿರ್ತಾರೆ. ಅಂದ್ರೆ ಕೆಟ್ಟದನ್ನು ಬಳಸಬಾರ್ದು, ಬೈವಾಗ್ಲೂ ಅಷ್ಟೇ ಶಾಪ ಹಾಕಬಾರ್ದು ಅಂತ ಹೇಳ್ತಿರ್ತಾರೆ. ಏನಾರು ಅನ್ಕೊಂಡ್ರೆ ಅದು ಏನಾರು ಆಗ್ಲಿ, ಅಯ್ಯೋ ಸತ್ತೋಗ್ಬಿಡ್ತೀನಿ, ಅವ್ನ್ಗೆ ಹಂಗಾಗ್ಲಿ, ಇವ್ನಿಗೆ ಹಿಂಗಾಗ್ಲಿ ಅಂತ ಹೇಳಿದ್ರೆ ಹಂಗೆ ಹೇಳಬಾರ್ದು. ಯಾಕೆ ಅಂತ ಅಂದ್ರೆ ದೇವತೆಗಳು, ಅಶ್ವಿನಿ ದೇವತೆಗಳು ಯಾವಾಗ್ಲೂ ಅಸ್ತು ಅಸ್ತು ಅಂತಿರ್ತಾರಂತೆ. ನಾವೇನಾದ್ರು ಕೆಟ್ಟದ್ದು ಹೇಳಿದಾಗ ಅವ್ರು ಅಸ್ತು ಅಂದ್ರೆ ಹಾಗೆ ಆಗೋಗುತ್ತಂತೆ. ಹಾಗಾಗಿ ಯಾವಾಗ್ಲೂ ಒಳ್ಳೆ ಮಾತಾಡಬೇಕು. ಅಂದ್ರೆ ಅಶ್ವಿನಿ ದೇವತೆಗಳು ಇದಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಆ ಒಂದು ಜನಪದರ ಕಲ್ಪನೆ ಇದೆಯಲ್ಲ, ಗ್ರಾಮೀಣ ಪ್ರದೇಶದ ಜನರ ಕಲ್ಪನೆ ಇದೆಯಲ್ಲ, ಒಳ್ಳೆಯದನ್ನೇ ಮಾತಾಡಬೇಕು ಅಂತೇಳಿ, ಆ ಕೆಟ್ಟದನ್ನ ಮಾತಾಡಬಾರ್ದು, ಆ ಕೆಟ್ಟದನ್ನ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದು ಭಯ ತುಂಬಿಟ್ಟಿದಾರಲ್ಲ, ಆ ರೀತಿಯಲ್ಲಿ ಹೇಳ್ತಾರೆ. ಯಾವಾಗ್ಲೂ ಮೂರತ್ತು ಸಾಯ್ತೀನಿ ಸಾಯ್ತೀನಿ ಅಂತಾನೆ ಹೇಳ್ತಾ ಇದೆಯಾ, ಹಾಗೆ ಹೇಳೋದು ತಪ್ಪು ಅಂತ ಹೇಳಿ ತಾಯಿ ಗದರಿಸ್ತಾಳೆ ಮಗನಿಗೆ. ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು ನೋಡಿ, ಆ ಸಾಲುಗಳು ಎಷ್ಟು ಚೆನ್ನಾಗಿದೆ. ಆ ಹುಡುಗ ಹೇಳ್ತಾನೆ, ನಾವು ಇದ್ದೀವಿ ಅಂತ ಅಂದ್ರೆ ರಾಜ್ಯ ಆಳ್ಬೇಕು ಅಂತ, ಅಂದ್ರೆ ರಾಜ್ಯ ಆಳ್ಬೇಕು ಅಂತ ಅಂದ್ರೆ ರಾಜನಾಗ್ಬೇಕು ಅಂತ ಅಂದ್ರೆ ರಾಜನೇ ಆಗ್ಬೇಕು ಅಂತಲ್ಲ. ಚೆನ್ನಾಗಿದ್ರೆ ಬದುಕಿರಬೇಕು, ಚೆನ್ನಾಗಿಲ್ಲ ಅಂತಂದ್ಮೇಲೆ ನಾವು ಯಾಕೆ ಇರಬೇಕು ಅಲ್ವಾ. ನಾವು ಇದ್ದೀವಿ ಅಂತಂದ್ರೆ ನಮ್ಗೆ ಅಧಿಕಾರ ಇರಬೇಕು, ಹಣ ಇರಬೇಕು, ಐಶ್ವರ್ಯ ಇರಬೇಕು, ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ತಿನ್ಕೊಂಡು ಎಲ್ಲ ಮನೆ ಮಠ ಎಲ್ಲ ಮಾಡ್ಕೊಂಡು ಸೊಗಸಾಗಿರ್ಬೇಕು. ಇದೇನೂ ಇಲ್ಲದೆ ಈ ಬಡತನದ ಬೇಗೆಲಿ ಯಾಕೆ ಬದುಕಬೇಕು, ಇದ್ ಯಾವ ರಾಜ್ಯ ಆಳ್ಬೇಕು, ನಾನಿದ್ದೇನಾಗಬೇಕು, ನನಗೆ ಹುಷಾರು ತಪ್ಪಿದ್ರೆಷ್ಟು ಬಿಟ್ಟರೆಷ್ಟು ಅಂತೇಳಿ ಅವನಿಗೆ ಬೇಜಾರಾಗೋಗಿದೆ. ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು, ವಯಸ್ಸಿಗೆ ಮೀರಿದ ಮಾತಾಡ್ತಾ ಇದ್ದಾನೆ ಇವನು. ಯಾಕಂದ್ರೆ ಇವನಿಗೆ ಇನ್ನೂ 15 ವರ್ಷ, 15 ವರ್ಷ ಈಗಷ್ಟೇ ಯೌವನಕ್ಕೆ ಕಾಲಿಡ್ತಾ ಇರುವಂತಹ ವಯಸ್ಸಿನಲ್ಲಿ ಸಾಯೋ ಮಾತಾಡ್ತಾ ಇದ್ದಾನೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾನೆ, ಜಿಗುಪ್ಸೆಯನ್ನು ತೋರಿಸ್ತಾನೆ. ಆ ಮಾತುಗಳು ತನ್ನ ಮಗನ ಬಾಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ, ತಾಯಿಗೆ ಏನು ಅನ್ನಿಸ್ಲಿಲ್ಲ. ಯಾಕಂದ್ರೆ ಇವನು ಯಾವಾಗಲೂ ಹಿಂಗೆ ಮಾತಾಡ್ತಿದ್ದ, ಮತ್ತು ಯಾವಾಗ ನೋಡಿದ್ರು ಅವನಿಗೂ ಅಷ್ಟು ನೋವಾಗಿದೆ ಅಂತೇಳಿ ತಾಯಿಗೆ ಚೆನ್ನಾಗಿ ಗೊತ್ತಿತ್ತು. ಹೆತ್ತ ಕರುಳು ಚುರುಕೆಂದು ತನ್ನ ಮಗ ಈ ಥರ ಮಾತಾಡಿದಾಗ ನೋವು ಹಾಗೆ ಆಗುತ್ತೆ. ಅವಳಿಗೆ ನೋವಾಗಿ ಸೆರಗಿನಿಂದ ಕಣ್ಣೀರು ಒರೆಸ್ಕೊಂಡ್ಳು, ಕಣ್ಣಲ್ಲಿ ನೀರು ಬಂತು, ಕಣ್ಣೀರು ಒರೆಸ್ಕೊಳ್ತಾಳೆ. ನೀವು ಗಮನಿಸಬೇಕು, ಕೆಲವು ಮಕ್ಕಳುಗಳು ವಯಸ್ಸಿಗೆ ಮೀರಿದ ಮಾತಾಡ್ತಿರ್ತವೆ. ಆ ಸಣ್ಣ ಸಣ್ಣ ಮಕ್ಕಳುಗಳು, ಮನೆಯಲ್ಲಿರುವಂಥ ಮಕ್ಕಳುಗಳಂತೂ ಏನಾದರೂ ಒಂದು ಅವಾಂತರಗಳು ಮಾಡ್ತಾನೆ ಇದ್ದಾಗ ತಂದೆ ತಾಯಿ ಹೇಳುವಂಥ ಒಂದೇ ಒಂದು ಮಾತು, ನೀನು ವಯಸ್ಸಿಗೆ ಮೀರಿದ ಮಾತಾಡ್ತಿದ್ಯಾ. ಆ ವಯಸ್ಸಿಗೆ ಮೀರಿದ ಮಾತನ್ನು ಮಕ್ಕಳು ಎಲ್ಲಿ ಕಲ್ತರು ಅಲ್ವಾ. ಆ ಎಲ್ಲಿ ಕಲಿತಾರೆ ಅಂತಂದರೆ ವಯಸ್ಸಾದವರಿಂದನೇ ಕಲ್ತಿರ್ತಾರೆ. ಏನೂ ಗೊತ್ತಿಲ್ಲದೆ ಇರುವಂತಹ ಯಾವುದೋ ಒಂದು ಮಗುವನ್ನು ಕರ್ಕೊಂಡು ಹೋಗಿ ಎಲ್ಲೋ ಗಲಾಟೆ ಜಗಳ ಆಗ್ತಿರೋ ಜಾಗದಲ್ಲಿ ಒಂದು 1/2 ಗಂಟೆ ನಿಲ್ಲಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡು ಹೋದರೆ ಆಗ ಆ ಮಗು ಏನು ಮಾಡುತ್ತೆ, ಯಾವತ್ತೋ ಒಂದು ದಿನ, ಅವತ್ತಿಲ್ಲ ಅಂದರೂ ಬೇರೆ ಯಾವತ್ತೋ ಒಂದು ದಿನ ಅಲ್ಲಿ ಜಗಳ ಆಡ್ತಿದ್ದಂತಹ ಶಬ್ದಗಳನ್ನು, ಆ ಕೆಟ್ಟ ಪದವನ್ನು, ಭಾಷೆಯನ್ನು ಬಳಸುತ್ತೆ. ತಕ್ಷಣ ತಂದೆ ತಾಯಿಗಳಿಗೆ ಆಶ್ಚರ್ಯ ಆಗೋಗುತ್ತೆ. ತಂದೆ ಕೂಡ ಒಳ್ಳೆಯ ಹುದ್ದೆಯಲ್ಲಿರ್ತಾನೆ, ತಾಯಿ ಕೂಡ ಒಳ್ಳೆಯ ಹುದ್ದೆಯಲ್ಲಿರ್ತಾಳೆ, ಇಬ್ಬರೂ ಕೂಡ ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ. ಮಗು ಮಾತ್ರ ಈ ಥರ ಕೆಟ್ಟ ಪದಗಳನ್ನು, ಭಾಷೆಯನ್ನು ಹೇಗೆ ಕಲಿತು? ಇಬ್ಬರೂ ಮಾತಾಡಲ್ಲ. ಪರಿಸರ, ಪರಿಸರ ಅಂದರೆ ಸಂಘದಂತೆ ಸಹವಾಸ ಅನ್ನುವಂಥ ಮಾತಿದೆ. ಪರಿಸರ ಹೇಗಿರುತ್ತೋ ಮಕ್ಕಳು ಕೂಡ ಹಾಗೆ ಬೆಳೀತಾರೆ. ಇವನ ಪರಿಸರ ಗ್ರಾಮೀಣ ಪರಿಸರ, ನೋವಿನ ಪರಿಸರ, ಮತ್ತು ಈ ಬಡತನದ ಪರಿಸರ. ಅಲ್ಲಿರುವಾಗ ಇವನಿಗೆ ಸಹಜವಾಗಿ ಸಂತೋಷ ಅನ್ನುವಂಥದ್ದು ಇರೋದಿಲ್ಲ, ಇವನಿಗೆ ದುಃಖ ಆಗ್ತಾ ಇದೆ. ಮಕ್ಕಳು ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಏನೋ ಮಾತಾಡಿದಾಗ ನಾವು ಬೈತೀವೋ ಹಾಗೆ ತಾಯಿ ಕೂಡ ಇಲ್ಲಿ ಬೈತಾಳೆ. ಒಂದ್ಸಲ ಮತ್ತೊಂದ್ಸಲ ಅವನಿಗಾಗ್ತಿದೆಯಲ್ಲ ನೋವು ಅಂತೇಳಿ ದುಃಖ ಪಡ್ತಾಳೆ. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು, ಇವನಿಗೆ ಈ ಗಾಂಧಿ ಇದನ್ನಲ್ಲ ಅವನಿಗೆ ತನ್ನ ದೇಹದಲ್ಲಿ ತುಂಬ ನೋವು, ಅವನಿಗೆ ಏನೇನೋ ಕಾಯಿಲೆಗಳಿವೆ, ನೋವಾಗ್ತಿದೆ, ಅವನಿಗೇನು ಕಾಯಿಲೆ ಇದೆ ಅವನಿಗೂ ಗೊತ್ತಿಲ್ಲ. ಆ ನೋವು ಬೇರೆ, ಡಾಕ್ಟ್ರಿಗೆ ತೋರ್ಸೋಕ್ಕಾಗ್ತಿಲ್ಲ, ಅದು ಅವಮಾನ ಬೇರೆ. ಯಾಕಂದರೆ ಇವನನ್ನು ಯಾರೂ ನೋಡ್ತಾನೇ ಇಲ್ಲ. ಈಗ ನಾವು ಯಾರಾದರೂ, ನೀವು ಯಾರದೋ ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾರೊಬ್ಬರು ನಿಮ್ಮನ್ನು ನೋಡಿ ಬನ್ನಿ ಒಳಗೆ ಅಂತ ಕರೆದ್ರೆ ನಿಮ್ಗೆ ಸಂತೋಷ. ನೀವು ಮನೆ ಹತ್ರ ಬಂದರೂ ನಿಮ್ಮನ್ನು ಕರೀಲಿಲ್ಲ ಅಂದರೆ, ನೀವು ಒಳಗೆ ಕೂತರೂ ನಿಮ್ಮನ್ನು ಯಾರೂ ಕೂಡ ಮಾತಾಡಿಸ್ಲಿಲ್ಲ ಅಂತ ಅಂದರೆ ಯಾವ ಥರ ಅವಮಾನ ಆಗುತ್ತೋ, ಇವನಿಗೂ ಅದೇ ಥರ ಈಗ ಅವಮಾನ ಆಗ್ತಾ ಇದೆ. ಇನ್ನೂ ಸಹಿಸಲಾಗದು, ಅವನು ಬೆಳಗ್ಗೆಯಿಂದ ಹೊತ್ತೋಡೋಕೆ ಮುಂಚೆ ಬಂದವನು, ತಡೆದ, ತಾಳ್ಮೆಯಿಂದ ಕಾಯ್ದು ಕಾಯ್ದು ಸಾಕಾಗಿದೆ, ಇನ್ನು ಆಗಲ್ಲ ಅಂತ ಅನ್ನಿಸ್ತು. ಸಹಿಸಲಾಗಲಿಲ್ಲ ಅವನಿಗೆ ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನೆ ಮೇಲೆದ್ದು, ಒಂದೇ ಸಲ ಮೇಲೆದ್ದ, ದಡಕ್ಕಂತಂದ್ರೆ ಕೂತಿದ್ದವನು ಎದ್ದ. ಅಂದರೆ ದಡಕ್ಕನೆ ಮೇಲೆ ಹೇಳೋದು ಅಂದರೆ ದಡಕ್ಕಂತ ಹೇಳೋಕೆ ಅವನಿಗೆ ಶಕ್ತಿನೇ ಇಲ್ಲ, ಸುಸ್ತಾಗೋಗಿದ್ದಾನೆ. ಆದರೂ ಆ ಸಿಟ್ಟಿಗೆ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸ್ಕೊಂಡು ಮೇಲೆದ್ದ. ಮೇಲೆದ್ದು ಮುಂದುವರೆದ ಹೊರಟ ಮುಂದಕ್ಕೆ. ತಾಯಿಗೆ ಆಶ್ಚರ್ಯ ಆಗೋಯ್ತು, ಅಯ್ಯೋ ಎಲ್ಲಿಗೆ ಹೊರಟ ಇವನು, ಎಲ್ಲಿಗೋ ಮಗ, ತಾಯಿ ಕೇಳ್ತಾಳೆ. ಅವನು ಹೇಳ್ದ, ಡಾಕ್ಟ್ರು ನೋಡೋಕ್ಕೆ. ಆಗ ತಾಯಿ ಹೇಳ್ತಾಳೆ, ಲೋ ಮೊದಲೇ ತೂರಾಡ್ತಿ ಬಿದ್ದುಗುದ್ಬಿಟ್ಟಿ ಕಣಪ್ಪ, ಅಂದರೆ ಮೊದಲೇ ತೂರಾಡ್ತಿ ಅಂದರೆ ನಿಂಗೆ ಶಕ್ತಿನೇ ಇಲ್ಲ, ನಿಶಕ್ತಿ ನೀನು ಆಗಲೇ ಹೀಗೆ ಓಲಾಡ್ತಾ ಇದೆಯಾ, ಎಲ್ಲರೂ ಬಿದ್ದೋಗ್ಬಿಡ್ತೀಯಾ. 15 ವರ್ಷದ ಮಗುವನ್ನು ಆ ತಾಯಿ ನೋಡ್ತಾ ಇರುವಂತಹ ರೀತಿ ನೋಡಿ, ದೊಡ್ಡವನಾದರೂ ಕೂಡ ಪುಟ್ಟ ಮಗುವಿನ ನೋಡುವ ರೀತಿ ನೋಡ್ತಾ ಇದ್ದಾಳೆ. ಬಿದ್ದೋಗ್ಬಿಡ್ತೀಯಾ ನೀನು ಅಂತ ಹಿಡ್ಕೊಳಕ್ಕೆ ಹೋಗ್ತಾಳೆ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಯಿಂದ
ಹಿಡ್ಕೊಳಕ್ ಹೋಗ್ತಾಳೆ ತಾಯಿ, ಆ ಕೈಗಳಿಂದ ಕೊಸರಿಕೊಂಡವನೆ, ಹೀಗೆ ಕೈನ ಜಾಡಿಸ್ತಾನೆ ಕೊಸರಿಕೊಂಡವನೆ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ. ಡಾಕ್ಟರ್ ಆಗ್ಲೇ ಬಂದಿದ್ದಾರೆ, ಆ ಅಧಿಕಾರಿ ಆ ಡಾಕ್ಟರ್ ಕಚೇರಿ ಇದೆಯಲ್ಲ ಒಳಗಡೆ ಹೋದ, ಪ್ರವೇಶಿಸಿದ. ನೆರೆದಿದ್ದ ಜನರ ಗುಂಪನ್ನ ಸೀಳಿ, ಅಲ್ಲೆಲ್ಲ ಸೇರ್ಕೊಂಡಿದ್ರಲ್ಲ ಗುಂಪು, ಆ ಗುಂಪನ್ನು ಸೀಳಿ ಅಂದರೆ ಸಾಮಾನ್ಯವಾಗಿ ನೀವು ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗೆ ಹೋದರೆ ನಿಮಗೆ ಒಂದು ಚೀಟಿ ಕೊಟ್ಟಿರ್ತಾರೆ, ಚೀಟಿ 1, 2, 3, 4 ಅವ್ರು ಕರೆದಾಗ ನೀವು ಒಳಗೋಗುವಂಥದ್ದು, ಒಂದು ಶಿಸ್ತಿರುತ್ತೆ. ಆದರೆ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಶಿಸ್ತೇ ಇರೋದಿಲ್ಲ. ಒಂದು ದೊಡ್ಡ ಟೇಬಲ್ ಮೇಜ್ ಹಾಕಿರ್ತಾರೆ, ಡಾಕ್ಟ್ರು ಕೂತಿರ್ತಾರೆ, ಆ ಡಾಕ್ಟ್ರ ಜೊತೆ ಈ ಕಡೆ ನರ್ಸು, ಆ ಕಡೆ ಅಟೆಂಡ್ರು, ಇನ್ಯಾರೋ ಒಂದಷ್ಟು ಜನ ಹೊಸ ಜೂನಿಯರ್ ಡಾಕ್ಟರ್ಗಳು ಇರ್ತಾರೆ, ನಿಂತಿರ್ತಾರೆ ಅಥವಾ ಕೂತಿರ್ತಾರೆ. ಆ ಟೇಬಲ್ ಸುತ್ತ ಎಲ್ಲ ರೋಗಿಗಳು ಗುಡ್ಡೆ ಹಾಕೊಂಡು ನಿಂತಿರ್ತಾರೆ, ಒಟ್ಟಿಗೆ ಮಾತಾಡಿಸ್ತಾ ಇರ್ತಾರೆ. ನಿನಗೇನು, ನಿಂಗೆ ತಲೆನೋವು, ಅವನಿಗೊಂದೇನೋ ಮಾತ್ರೆ, ಅಲ್ಲೇ ನಿಂತಿರ್ತಾನೆ, ಇವನಿಗೇನು, ಇವನಿಗೆ ಜ್ವರ, ಇವನಿಗೆ ಹೊಟ್ಟೆ ನೋವು, ಇವನಿಗೇನು, ಹಾಗೆ ಎಲ್ಲ ಮಾತಾಡ್ತಿರ್ತಾರೆ. ಈಗ ಅಲ್ಲಿ ಮಾತಾಡಿ ಮುಗಿಸೋರೊಳಗೆ ಇಲ್ಲಿ ಡಾಕ್ಟ್ರ್ ಇನ್ಯಾವುದು ಚೀಟಿ ಔಷಧಿ ಎಲ್ಲ ಕೊಟ್ಟು ಕಳಿಸ್ತಿರ್ತಾರೆ ಕೆಲವು ಆಸ್ಪತ್ರೆಗಳಲ್ಲಿ. ಆಗ ಅವನಿಗೆ ತಲೆನೋವು ಬಂದವನಿಗೆ ಔಷಧಿ, ಹೊಟ್ಟೆ ನೋವು ಹೋಗ್ಬೋದು, ಹೊಟ್ಟೆ ನೋವು ಔಷಧಿ, ಇನ್ನೆಲ್ಲ ಕೈಕಾಲು ನೋವು ಹೋಗ್ಬೋದು. ಇಂತಹ ಒಂದು ಅವ್ಯವಸ್ಥೆ ಇರುವಂತಹ ಆಸ್ಪತ್ರೆ ಇದು, ಸರ್ಕಾರಿ ಆಸ್ಪತ್ರೆ ಆಗಿತ್ತು. ಈ ಆಸ್ಪತ್ರೆಯಲ್ಲಿ ಗುಂಪು ಕಟ್ಟಿ ನಿಂತಿದ್ದಾರ ಜನ, ಅವ್ರನ್ನೆಲ್ಲ ತಳ್ಕೊಂಡು ನುಗ್ಗದ, ತಳ್ಕೊಂಡು ನುಗ್ಗದಂಥವನು ಕೊಠಡಿಯನ್ನು ಪ್ರವೇಶಿಸಿ ಆ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು, ಆ ಡಾಕ್ಟರ್ ಟೇಬಲ್ ಇತ್ತಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡ, ಜೋರಾಗಿ ಹೇಳಿದ, ಸಾ ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡೀವಿ, ಅಂದರೆ ಸರ್ ನಾನು ಬೆಳಿಗ್ಗೆಯಿಂದ ನಾನು ನಮ್ಮವ್ವ ಕಾಯ್ಕೊಂಡು ನಿಂತಿದ್ದೀವಿ. ಡಾಕ್ಟರ್ಗೇನು ಅರ್ಥ ಆಗಲಿಲ್ಲ, ಅವನು ಸಾ ಅಂದ ತಕ್ಷಣ ಎಲ್ಲ ಬೆಚ್ಚಿಬಿದ್ರು, ಯಾಕಂದರೆ ಎಲ್ಲ ಏನೇನೋ ಮಾತಾಡ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಹೋಗಿ ಹಾಗಂದರೆ ಡಾಕ್ಟ್ರಿಗೆ ಏನು ಅರ್ಥ ಆಗುತ್ತೆ, ಇವನು ಬೆಳಿಗ್ಗೆ ಬಂದಿದ್ದಾನೆ, ಇವನು ಯಾರ ಜೊತೆ ಬಂದಿದ್ದಾನೆ, ತಾಯಿ ಯಾರು, ಇವನು ಯಾರು, ಯಾರಿಗೂ ಗೊತ್ತಿಲ್ಲ. ಆದರೆ ಇವನು ಬಂದು ನನಗೆ ಹುಷಾರಿಲ್ಲ ಅಂತ ಕೇಳಲಿಲ್ಲ, ಬೆಳಗಿಂದ ಕಾಯ್ಕೊಂಡಿದ್ದೀವಿ ಅಂದರೆ ಇವನು ಮನಸ್ಸಿನಲ್ಲಿರುವಂತಹ ಆ ಒಂದು ಆಕ್ರೋಶ, ಆ ಒಂದು ಸ್ವಾಭಿಮಾನ ಇದೆಯಲ್ಲ, ಅದು ಬಡತನದಲ್ಲೂ ಕೂಡ ಇವನಿಗೆ ಇರುವಂತಹ ಸ್ವಾಭಿಮಾನವನ್ನು ಇಲ್ಲಿ ತೋರಿಸ್ತಾ ಇದೆ. ಬೆಳಗಿಂದ ಕಾಯ್ಕೊಂಡಿದ್ದೀವಿ, ನಮ್ಮ ನೀವು ನೋಡೇ ಇಲ್ಲ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾನೆ. ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ, ಡಾಕ್ಟ್ರು ಒಂದ್ಸಲ ನೋಡಿದ್ರು, ಸುಮಾರು ಎತ್ತರದ ನರಪೇತಲ ಈ ಗಾಂಧಿ ಹೇಗಿದ್ದ ನೋಡೋಕ್ಕೆ ಅಂತಂದರೆ, ಸುಮಾರು ಎತ್ತರ, ತುಂಬ ಎತ್ತರನೂ ಅಲ್ಲ, ತುಂಬ ಕುಳ್ಳು ಅಲ್ಲ, ಒಂದು ಸ್ವಲ್ಪ ಇದ್ದ, ಸುಮಾರಾಗಿ ಎತ್ತರವಾಗಿದ್ದ. ನರಪೇತಲ, ನರಪೇತಲ ಅಂದರೆ ಸಣ್ಣಂಗೆ ಸಣ್ಣಗಿದ್ದ, ಸಾಯೋ ಹಂಗಿದ್ದ, ಅಂದರೆ ಅವನಿಗೆ ಯಾವುದೇ ಆರೋಗ್ಯ ಸರಿ ಇಲ್ಲ, ಮತ್ತು ಅವನಿಗೆ ಪೌಷ್ಟಿಕವಾದ ಆಹಾರ ಕೂಡ ಇಲ್ಲ, ಇನ್ನು ಹೇಗಿರ್ತಾನೆ. ಅಗಲ ಕಿವಿಗಳ, ಕಿವಿಗಳು ಎರಡು ಅಗಲವಾಗಿದೆ, ಹೊಟ್ಟೆ ಮಾತ್ರ ಡುಬ್ಬು, ಹೊಟ್ಟೆ ಊದ್ಕೊಂಡಿದೆ. ತನ್ನ ಮುಂದೆ ಬಂದು ನಿಂತಿದ್ದಾನೆ ಈ ಡಾಕ್ಟ್ರ್ ಮುಂದೆ ಬಂದು ನಿಂತಿದ್ದಾನೆ. ನೋಡೋಕ್ಕೆ ಕಿವಿ ಅಗಲ ಇದೆ, ಹೊಟ್ಟೆ ದಪ್ಪ ಇದೆ, ಸಣ್ಣಗಿದ್ದಾನೆ, ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ, ಅವ್ಯಕ್ತ ಅಂದರೆ ಕಾಣದೇ ಇರುವಂಥ ನೋವು, ಅವನಿಗೆ ಏನೋ ನೋವಾಗ್ತಿದೆ, ಅದು ಏನು ಅಂತ ಅವನಿಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಆ ನೋವು ಬೇರೆ, ಅದ್ರ ಜೊತೆಗೆ ರೋಷ ಬೇರೆ ಇದೆ, ಅವನ ಮುಖದ ಮೇಲೆ ನಿಂತಿದೆ. ಅವನಿಗೆ ಯಾವುದೋ ಕಾಯಿಲೆ ಇದೆ ಅನ್ನೋದಕ್ಕಿಂತ ಅವನಿಗೆ ಕೋಪ ಕಾಣ್ತಾ ಇದೆ ಅವನ ಮುಖದಲ್ಲಿ. ಆ ಕೋಪ, ಆ ರೋಷ ಅನ್ನುವಂಥದ್ದು ಅವನಿಗೆ ಕಾಣ್ತಾ ಇದೆ. ಯಾಕೆ ಅಂತಂದರೆ ಅವನಿಗೆ ಅಷ್ಟು ಅವಮಾನಗಳಾಗಿದೆ, ಮತ್ತು ಪದೇ 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 ಅವನು ಕಾಯ್ದು 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 ಸುಸ್ತಾಗೋಗಿದ್ದಾನೆ, ಬಂದು ನಿಂತಿದ್ದಾನೆ. ಹುಡುಗನೇ ಮತ್ತೆ ಹೇಳಿದ, ಈ ಗಾಂಧಿ ಇದಾನಲ್ಲ ಆ ಹುಡುಗ, ಅವನು ಹೇಳ್ದ, ನನ್ನ ಒಸಿ ನೋಡಿ ಸಾ, ನನ್ನ ಒಸಿ, ಒಸಿ ಅಂದರೆ ಸ್ವಲ್ಪ ಅಂತ, ನನ್ನನ್ನು ಸ್ವಲ್ಪ ನೋಡಿ ಅಂತ ಅಂದ. ನೋಡಿ ಅಂತ ಅಂದ್ರೆ ಅರ್ಥ ಏನು, ನೋಡಿ ಕಣ್ಣಲ್ಲಿ ನೋಡಿ ಅಂತ ಅರ್ಥ ಅಲ್ಲ, ನನ್ನನ್ನು ಪರೀಕ್ಷೆ ಮಾಡಿ ಅಂತ ಅರ್ಥ. ಅದಕ್ಕೆ ಈ ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ, ಈ ವೈದ್ಯಾಧಿಕಾರಿಗೆ ಡಾಕ್ಟ್ರಿಗೆ ಈ ಅಪರೂಪದ ವ್ಯಕ್ತಿ ಅಂದರೆ ಎಲ್ಲರೂ ತುಂಬ ಅಲ್ಲಿ ಆಸ್ಪತ್ರೆಯಲ್ಲಿ ಬಂದಿರೋರೆಲ್ಲ ನಿಧಾನಕ್ಕೆ ಬಂದು ಹೋಗ್ತಾ ಇದ್ದಾರೆ, ಎಲ್ಲ ರೋಗಿಗಳು ಕೂಡ. ಆದರೆ ಇವನು ಬಂದು ಕೂಗಾಡ್ತಿದ್ದಾನೆ, ವಿಚಿತ್ರವಾಗಿ ಆಡ್ತಾ ಇದ್ದಾನೆ, ಹಾಗಾಗಿ ಇವನು ಒಂದು ಸ್ವಲ್ಪ ಕುಚೇಷ್ಟೆ ಚೇಷ್ಟೆ ಮಾಡಬೇಕು, ಒಂದು ಸ್ವಲ್ಪ ಅಪಹಾಸ್ಯ ಮಾಡಬೇಕು, ತಮಾಷೆ ಮಾಡಬೇಕು ಅಂತ ಹೇಳಿ ಇವನಿಗೆ ಅನ್ನಿಸ್ತು. ಅವನನ್ನೇ ದೃಷ್ಟಿಸಿ ಹೇಳಿದ, ಅವನು ಹೇಳಿದ್ನಲ್ಲ ಒಸಿ ನೋಡಿ ಸಾ ಅಂತ, ಅವನನ್ನೇ ನೋಡಿದ್ರು, ಮೇಲಿಂದ ಕೆಳಗೆ ನೋಡಿದ್ರು, ನೋಡಿ ಒಸಿ ಏನೋ ಚೆನ್ನಾಗೇ ನೋಡಿದೆ, ಒಸಿ ಅಂದರೆ ಸ್ವಲ್ಪ ಅಲ್ವಾ, ಸ್ವಲ್ಪ ನೋಡಿ ಅಂದರೆ ಸ್ವಲ್ಪ ಅಲ್ಲ, ನಾನು ನಿನ್ನನ್ನು ಚೆನ್ನಾಗೇ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಹೊಟ್ಟೆ ದಪ್ಪ ಇದೆ ನಿನಗೆ, ಕೈಕಾಲು ನಿನ್ನ ಕೈಕಾಲು ಸಣ್ಣಗಿವೆ, ಕಿವಿಗಳು ಮಾತ್ರ ಗಾಂಧಿ ಕಿವಿ ಇದ್ದಂಗಿದೆ, ನೋಡಾಯ್ತು ನಿನ್ನನ್ನು. ಈ ನಾವು ಸಾಮಾನ್ಯವಾಗಿ ಇಲ್ಲೇ ಸ್ವಲ್ಪ ಹೋಗಿ ಬರ್ತೀವಿ ಅಂತೀವಿ, ಅಥವಾ ಯಾರನ್ನಾದ್ರೂ ಸ್ವಲ್ಪ ಕಳಿಸ್ಕೊಡಿ ಅಂತೀವಿ. ಸ್ವಲ್ಪ ಹೇಗೆ ಕಳ್ಸೋಕ್ಕಾಗುತ್ತೆ, ಅಥವಾ ಸ್ವಲ್ಪ ಹೇಗೆ ಹೋಗೋಕ್ಕಾಗುತ್ತೆ, ಹೋದರೆ ಪೂರ್ತಿ ಹೋಗ್ಬೇಕು ನಾವು ಅಲ್ವಾ. ಹಾಗೆ ಇಲ್ಲಿ ಒಸಿ ನೋಡಿ ಸಾ ಅಂತ ಅಂದರೆ ನೋಡೋದಲ್ಲ, ಅವನನ್ನ ಪರೀಕ್ಷೆ ಮಾಡಬೇಕು. ಆದರೆ ಈಗ ಈ ವೈದ್ಯ ಒಸಿ ಏನೋ ಚೆನ್ನಾಗೇ ನೋಡಿದೆ ನೀನು ಹೇಗಿದೆಯಾ ಅಂತ ಹೇಳಿ ಅಂತೇಳಿ ಅವನು ದೈಹಿಕ ಆಕಾರವನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದಾನೆ.
ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ, ಇವನಿಗೆ ಅದೇನೂ ಅನ್ನಿಸ್ಲಿಲ್ಲ, ಕೈ ಮುಂದೆ ಹಿಡ್ದ, ಕೈ ಚಾಚಿ ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡಿದ. ನನಗದೇನು ಕಾಯಿಲೆ ಈಗ ಕೇಳ್ತಾ ಇದ್ದಾನೆ, ನನಗೆ ಯಾವ ಕಾಯಿಲೆ ಏನಾಗಿದೆ ನೋಡಿ. ಜನ ಎಲ್ಲ ನಿಂತಿರ, ಅವನಿಗೆ ಏನೋ ಅವಮಾನನೂ ಇಲ್ಲ, ಏನೂ ಅಲ್ಲ, ಏನೂ ಅನ್ನಿಸ್ತಾ ಇಲ್ಲ, ಮುಜುಗರನೂ ಇಲ್ಲ ಅವನಿಗೆ. ಕೈ ಕೊಟ್ಟ, ನೋಡಿ ಸರ್ ಏನಾಗಿದೆ ನನಗೆ ಅಂತ ಹೇಳಿ ಕೇಳ್ದ. ಅಷ್ಟರಲ್ಲಿ ಇದಿಷ್ಟ ಆಗುವಾಗ ಅವನು ಬಂದು ಒಳಗೆಲ್ಲ ಮಾತಾಡೋ, ಅವ್ರ ತಾಯಿ ಅಲ್ಲೆಲ್ಲೋ ಹಿಂದೆ ನಿಧಾನಕ್ಕೆ ಬರ್ದ್ಲು. ಬಂದು ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ಳದೆ ನೋಡಿ ಸ್ವಾಮಿ, ನಿಮ್ಮ ದಮ್ಮಯ್ಯ ಅಂದರೆ ನೀವು ಏನೋ ತಪ್ಪು, ಆ ಹುಡುಗ ತಪ್ಪು ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ನೋಡಿ ಅವನಿಗೆ ಏನಾಗದೆ ನೋಡಿ. ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು, ಅಂದರೆ ಗಂಡು ಮಗ ಅಂತ ಇರೋನು ಇವನು ನನಗೊಬ್ಬನೇ. ಹೆಂಗಸೊಬ್ಬಳು ಗೋಗರೆದಳು, ಯಾರೋ ಒಬ್ಬಳು ಹೆಂಗಸು ಬಂದು ಅಲ್ಲಿ ಗೋಗರಿತಾ ಇದ್ದಾಳೆ, ಅಂದರೆ ಇವಳ ಈ ಇವನ ತಾಯಿ ಬಂದು ಅಲ್ಲಿ ಗೋಗರಿತಾ ಇದ್ದಾಳೆ. ಅಂದರೆ ಈಗ ನನಗಿರೋನು ಒಬ್ಬನೇ ಗಂಡು ಮಗು ಅಂತಂದರೆ, ನೀವು ಹಿಂದೆ ಎಲ್ಲ ನೀವು ಗಮನಿಸ್ತಾ ಇದ್ರಿ, ಮಕ್ಕಳು ಆಗುವಂಥ ಸಂದರ್ಭದಲ್ಲಿ ಗಂಡು ಮಗುನೇ ಬೇಕು ಅಂತ ಹೇಳಿ ಕೇಳುವಂಥದ್ದು. ಯಾಕಂದರೆ ಗಂಡು ಮಗ ನಮ್ಮ ವಂಶೋದ್ಧಾರಕ, ನಮ್ಮ ಮನೆ ನಮ್ಮ ಆಸ್ತಿ ಎಲ್ಲವನ್ನ ನೋಡ್ಕೊಳ್ಳುವಂಥವನು. ಹೆಣ್ಮಕ್ಳಾದರೆ ಬೇಡ ಅನ್ನುವಂಥ ಸ್ಥಿತಿ ಇರ್ತಾ ಇರುವಂತಹ ಸ್ಥಿತಿ ಅದಾಗಿತ್ತು. ಹಾಗಾಗಿ ಇವನು ಇರೋವನು ಒಬ್ಬನೇ ಒಬ್ಬ ಗಂಡು ಮಗ, ಹಾಗಾಗಿ ಇವನು ನೋಡಿ ಅಂದ್ರೆ ಇವನು ಸತ್ಗಿತೋಗ್ಬಿಟ್ರೆ ಕಷ್ಟ, ಇವನನ್ನು ಉಳಿಸ್ಕೊಡಿ ಅನ್ನೋ ಅರ್ಥ ಅದು ಗೋಗರಲ್ಲು. ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದೋ, ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ. ಡಾಕ್ಟರ್ಗೆ ಇಷ್ಟೊತ್ತವರೆಗೂ ತಮಾಷೆ ಮಾಡಿದ್ರು ಈ ವೈದ್ಯರು, ಈಗ ಆ ಹೆಂಗಸನ ನೋಡಿದಾಗ ಮನಸ್ಸು ಕರಗ್ತು. ಇವನನ್ನು ನೋಡಿ ಅಯ್ಯೋ ಪಾಪ ಅಂತ ಈಗ ಅನ್ನಿಸ್ತು. ಓ, ನನ್ನ ಮುಂದೆ ನಿಂತಿರುವಂತಹ ವ್ಯಕ್ತಿ ಮನುಷ್ಯ ಇದನಲ್ಲ, ಅವನು ನಂತರನೇ ಒಬ್ಬ ಮನುಷ್ಯನ ವರ್ಗಕ್ಕೆ ಸೇರಿದವನು, ಮನುಷ್ಯರ ಗುಂಪಿಗೆ ಸೇರಿದವನು ಅಂತ ಈಗ ಜ್ಞಾಪಕಕ್ಕೆ ಬಂತು ಅನಿಸುತ್ತೆ. ಆಗ ಜ್ಞಾಪಕಕ್ಕೆ ಬಂದು ವೈದ್ಯರಾಗಬೇಕಾದವರು ಅನುಕಂಪದಿಂದ ವರ್ತಿಸಬೇಕು, ಈ ಥರ ಆಡಬಾರ್ದು ಅಂತೇಳಿ. ಅವ್ರಿಗೆ ಆತ್ಮಸಾಕ್ಷಿ ಎಲ್ರಿಗೂ ಇರುತ್ತಲ್ವ, ಏನೇ ತಪ್ಪು ಮಾಡಿದ್ರು ನಮ್ಮ ಮನಸ್ಸು, ನಾವು ಸುಳ್ಳು ಹೇಳಿದ್ರು ನಾವು ಸುಳ್ಳು ಹೇಳಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಸರಿ ತಪ್ಪುಗಳನ್ನು ನಿರ್ಧರಿಸುವಂತಹ ಒಂದು ಮನಸ್ಥಿತಿ ನಮಗೆ ಇರುತ್ತೆ. ಹಾಗೆ ಈಗ ಈ ವೈದ್ಯರಿಗೆ ಅನಿಸಿದೆ ಅಂತ ಅನಿಸುತ್ತೆ, ಅನುಕಂಪದ ಹೃದಯ ಇರಬೇಕು ಅಂತ ಅನಿಸಿದೆ. ಈ ಎಲ್ಲ ಮಾತುಗಳು ನೆನಪಾಗಿ ಏನೋ ಒಟ್ಟಲ್ಲಿ ಏನು ಕತೆನೋ ಏನೋ ಈಗ ಡಾಕ್ಟರ್ ಕೇಳಿದ್ರು. ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ, ಈ ತಾಯಿ ಮಗನ ಮೇಲೆ ಕರುಣೆ ಬಂತು ಡಾಕ್ಟರ್ಗೆ. ಈ ಕೇಳಿದ್ರು, ಇವನು ನಿನ್ನ ಮಗನೇನಮ್ಮ ಅಂತ ಹೇಳಿ ಕೇಳಿದ್ರು. ಆಗ ಹೂ ಸ್ವಾಮಿ ದೇವರಾಣೆಗೂ ಅವಳು ಗಾಬರಿ ಆಗೋದ್ಲು. ನಿನ್ನ ಮಗನ ಅಂದ ತಕ್ಷಣ ಅವಳು ನಿನ್ನ ಮಗ ಅಲ್ಲ, ಇನ್ಯಾರ್ದೋ ಮಗನ ನೀನು ಕರ್ಕೊಂಬಂದ್ಬಿಟ್ಟಿದ್ಯಾ ಅಂತನೋ ಇನ್ನೇನೋ ಅಂದ್ಬಿಟ್ರೆ ಹ್ಞೂ ಸ್ವಾಮಿ ದೇವರಾಣೆಗೂ. ಅಲ್ಲಿ ಆ ಗ್ರಾಮೀಣ ಪ್ರದೇಶದ ಜನರ ಆ ಅನಕ್ಷರಸ್ಥೆಯ ಮುಗ್ಧತೆಯನ್ನು ನಾವು ಗಮನಿಸಬೇಕು, ಮತ್ತು ಹುಡುಗನ ಮಗುವಿನ ಮೇಲಿನ ಆ ಮಗನ ಮೇಲಿನ ಪ್ರೀತಿಯನ್ನು ನಾವು ಗಮನಿಸಬೇಕು. ಹ್ಞೂ ಸ್ವಾಮಿ ದೇವರಾಣೆಗೂ, ಸರಿ ಇವನ ಹೆಸರೇನಮ್ಮ ಅಂತ ಕೇಳಿದ್ರು ವೈದ್ಯರು. ಇಲ್ಲಿಂದ ಕತೆ ಆರಂಭ ಆಗುತ್ತೆ, ಇಲ್ಲಿಂದ ಏನೆಲ್ಲ ಆಗುತ್ತೆ ನೀವು ಗಮನಿಸಿ. ಇವನ ಹೆಸರೇನಮ್ಮ? ಗಾಂಧಿ ಸ್ವಾಮಿ. ಇವನ ಹೆಸರು ಗಾಂಧಿ ಅಂತ ಹೇಳಿದ್ಲು. ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂಗಿವೆ ಅಂದರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರ? ಈ ಡಾಕ್ಟರ್ ಅಂದರು, ನಾನು ತಮಾಷೆಗೆ ಇವನ್ ಕಿವಿ ಅಗ್ಲಕ್ಕಿದೆಯಲ್ಲ ಅದಕ್ಕೆ ಗಾಂಧಿ ಥರ ಕಿವಿ ಇದೆ ಅಂತ ನಾನಂದೆ. ನಾನು ಹುಡುಗಾಟ ಅಂದರೆ ತಮಾಷೆಗೆ ಹೇಳಿದ್ದು. ಆ ಮಾತನ್ನ ನೀನು ಗಾಂಧೀಜಿ ಕಿವಿ ಇದೆ ಅಂತ ಹೇಳಿದ್ರೆ ಇವನ್ನೇ ಗಾಂಧಿ ಅಂತ ನೀವು ಅನ್ಕೊಂಬಿಟ್ರ ಅಂತೇಳಿ ಡಾಕ್ಟ್ರಿಗೆ ನಗು ಬಂತು. ಡಾಕ್ಟ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಹುಡುಗನ ಹೆಸರು ಗಾಂಧಿ ಅಂತ, ಆಕಸ್ಮಿಕವಾಗಿ ಗಾಂಧಿ ಅಂತ ಹೇಳಿದ್ದಾರೆ. ಆಗ ಆ ತಾಯಿ ಹೇಳ್ತಾಳೆ, ಇಲ್ಲ ಸ್ವಾಮಿ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳೇನಾದರೂ ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ, ಸೇದೋಗ್ಲಿ, ನನ್ನಾಣೆಗೂ ಇವನ ಹೆಸರು ಗಾಂಧಿ ಅಂತ. ಈ ಸಾಲ್ಗಳಿದೆಯಲ್ಲ, ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ, ಗ್ರಾಮೀಣ ಪ್ರದೇಶದಲ್ಲಿ ಬೈತಾರೆ. ಅದರಲ್ಲೂ ಪ್ರಾಮಾಣಿಕವಾಗಿದ್ದು ಅವ್ರಿಗೆ ಏನಾದರೂ ಅನ್ಯಾಯ ಆದರೆ ಅವ್ರಿಗೆ ಬರೋ ಸಿಟ್ಟಿಗೆ ಬೈಯೋದು, ಅದು ಶಾಪ ಹಾಕೋದು, ಅವನಿಗೆ ಬರಲಿ ಕರಿನಾಗರವ್ ಕಡೀಲಿ, ಬಾಯಿಗೆ ಬಂದಂಗೆ ಬೈತಾರೆ. ಅದೇ ಥರ ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಾನು ಸುಳ್ಳು ಏನಾದ್ರು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬಿದ್ದುಬಿಡಲಿ, ಅಂದರೆ ನನ್ನ ನಾಲ್ಗೆನೇ ನಿಂತೋಗ್ಬಿಡಲಿ, ಮಾತೆ ನಿಂತೋಗ್ಬಿಡಲಿ, ನಾಲ್ಗೆ ಬಿದ್ದೋಗಲಿ, ಸೇದೋಗಲಿ, ನನ್ನಾಣೆಗೂ ಇವನ ಹೆಸರು ಗಾಂಧಿ ಅಂತ, ನಿಜವಾಗ್ಲೂ ಇವನ ಹೆಸರು ಗಾಂಧಿ ಅಂತೇಳಿ ತಾಯಿ ಹೇಳ್ತಾ ಇದ್ದಾಳೆ. ನನ್ನ ಹೆಸರು ದೇವರ ಸತ್ಯವಾಗ್ಲೂ ಮಹಾತ್ಮ ಗಾಂಧಿ ಅಂತ ತಾಯಿ ಹೇಳಿದ್ಲು ಗಾಂಧಿ ಅಂತ. ಇವನು ಸುಮ್ಮನಿರ್ಲಿಲ್ಲ, ಇವನು ಇನ್ನೂ ಹೇಳ್ದ, ಬರೀ ಗಾಂಧಿ ಅಲ್ಲ, ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತ ಹೇಳ್ದ. ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ನೋಡಿದ. ಈ ತಾಯಿಗೆ ಮತ್ತು ಮಗನಿಗೆ ಈ ವೈದ್ಯರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಥವಾ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಓ, ನಿಜವಾಗ್ಲೂ ಪಾಪ ಅವ್ರಿಗೆ ಗೊತ್ತಾಗಿಲ್ವೇನೋ ಅಂತ ಹೇಳಿ, ಇಲ್ಲ 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 ನನ್ನ ಹೆಸರು ಗಾಂಧಿ ಅಂತಲೇ, ಮಹಾತ್ಮ ಗಾಂಧಿ ಅಂತಲೇ ಅಂತೇಳಿ ಈ ಹುಡುಗ ಹೇಳ್ತಾ ಇದ್ದಾನೆ.
ಗಾಂಧಿ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ವೈದ್ಯಾಧಿಕಾರಿಗೆ ಒಂದು ಕ್ಷಣ ಬೆಪ್ಪಾಗೋದ ಅಂತ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗಾಂಧಿನ ನಾ ಸುಮ್ಮನೆ ಗಾಂಧಿ ಅಂದರೆ ನಿಜವಾದ ಹೆಸರು ಗಾಂಧಿ ಅಂತ ಆಗೋಗಿದೆಯಲ್ಲ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಅವನು ಡಾಕ್ಟರ್ ಆಗಿ ಇಷ್ಟು ವರ್ಷ ಸರ್ವಿಸ್ ಮಾಡಿದಾನಲ್ಲ, ಅಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ನೋಡಿರಲಿಲ್ಲ. ಕಾಕತಾಳ ನ್ಯಾಯ ಅಂದರೆ ಅದನ್ನು ಕಾಕತಾಳೀಯ ಅಂತ ಹೇಳಿ ಕರೀತಾರೆ. ಕಾಕತಾಳೀಯ ಅಂತಂದರೆ ಕಾಕ ಅಂದರೆ ಕಾಗೆ. ಕಾಕತಾಳಿ ಅಂದರೆ ಈ ಕಾಗೆ ಬಂದು ನೀವು ತಾಳೆ ಗಿಡವನ್ನು ನೋಡಿರ್ತೀರ, ಆ ತಾಳೆ ಮರವನ್ನು ಅದು ತೆಂಗಿನ ಗರಿಗಳ ರೀತಿ ಉದ್ದದ ಗರಿಗಳಿರುತ್ತೆ. ಕಾಗೆ ಬಂದು ಕೂತ್ರೆ ಆ ತಾಳೆ ಗರಿನ ಅಷ್ಟು ಸುಲಭವಾಗಿ ಕಿತ್ಕೊಂಡು ಬೀಳಲ್ಲ. ಆದರೂ ಕೂಡ ಕಾಗೆ ಬಂದು ಕೂತ ತಕ್ಷಣ ಆ ಗರಿ ಕೆಳಗೆ ಬಿತ್ತು ಅಂತಂದರೆ ಅದೇ ನೋಡಿದವ್ರು ಓ ಕಾಗೆಗೆ ಎಷ್ಟು ಶಕ್ತಿ ಇದೆ ಅಂತ ಅಂದ್ಕೊಳ್ತಾರೆ. ಅದು ಆ ಗರಿ ಬೀಳೋ ಸಮಯಕ್ಕೆ ಕಾಗೆ ಬಂದು ಕೂರ್ತು. ಅದನ್ನೇ ಇನ್ನೂ ಕೆಲವರು ಬರಲಿಸ್ತಾರೆ, ಕಾಗೆ ಬಂದು ಟೊಂಗೆ ಮೇಲೆ ಕೂತ ತಕ್ಷಣ ಟೊಂಗೆ ಮುರ್ಕೊಂಡು ಬಿತ್ತು, ಕಾಗೆ ಬಂದು ಹಲಸಿನ ಹಣ್ಣಿನ ಮೇಲೆ ಕೂತ ತಕ್ಷಣ ಹಣ್ಣು ಕಿತ್ಕೊಂಡು ಬಿತ್ತು. ಇದನ್ನು ಕಾಕತಾಳಿ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳು ಅದು ಹೇಳ್ತಿರ್ತಾರೆ. ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಆಗಷ್ಟೇ ಮದುವೆ ಆಗಿರ್ತಾರೆ, ಮದುವೆ ಆಗಿರುವಂತಹ ಸೊಸೆ ಮನೆಗೆ ಬರುವಂಥ ಸಮಯ ಅದಾಗಿರುತ್ತೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಈ ಮನೆಗೆ ಬರುವಂತಹ ಸೊಸೆ ಆ ಬಾಗಿಲಲ್ಲಿ ಹೊಸ್ತಿಲಲ್ಲಿ ಸೇರನ್ನು ಇಟ್ಟು ಅದಕ್ಕೆ ಅಕ್ಕಿಯನ್ನು ತುಂಬಿ ಬೆಲ್ಲವನ್ನು ಇಟ್ಟು ಒದಿಸ್ತಾರೆ, ಮನೆಯಲ್ಲಿ ಅಕ್ಕಿಯೆಲ್ಲ ಚೆಲ್ಲುತ್ತೆ, ಮನೆ ಸಮೃದ್ಧಿ ಆಗಿರಲಿ ಅಂತ ಹೇಳಿ. ಹಾಗೆ ಮದುವೆ ಹೊಸದಾಗಿ ಮದುವೆ ಆಗಿರುವಂತಹ ಆ ಮಗಳು ಆ ಸೊಸೆ ಮನೆಗೆ ಬಂದು ಸೇರನ್ನು ಒದಿತಾಳೆ. ಸೇರನ್ನು ಒದ್ದ ಕೂಡಲೇ ಅದೇ ಮನೆಯಲ್ಲಿರುವಂತಹ ಅವಳ ಗಂಡನ ತಾಯಿ ಅಂದರೆ ತನ್ನ ಅತ್ತೆ ಎದೆ ಹೊಡೆದು ಸತ್ತೋಗ್ತಾಳೆ. ಅವಳು ಸೇರು ಒದ್ದ ತಕ್ಷಣ ಈ ಅತ್ತೆ ಸತ್ತೋಗ್ತಾಳೆ. ತಕ್ಷಣ ಏನು ಹೇಳ್ತಾರೆ, ಓ ಆ ಸೊಸೆ ಕಾಲ್ಗುಣ, ಸೊಸೆ ಮನೆಗೆ ಬಂದ ತಕ್ಷಣ ಅತ್ತೆನ ತೆಗೆದ್ಲು, ಅತ್ತೆನ ತಿನ್ಕೊಂಬಿಟ್ಲು ಅಂತ ಹೇಳ್ತಾರೆ. ಅಂದರೆ ಇದು ಕಾಕತಾಳಿಯ, ಆ ಅತ್ತೆಗೆ ತುಂಬ ದಿವಸದಿಂದ ಅನಾರೋಗ್ಯ ಕಾಡ್ತಾ ಇತ್ತು, ಅವಳಿನೇನು ಸಾಯ ಸಮಯ ಆಗಿತ್ತು, ಆಕಸ್ಮಿಕವಾಗಿ ಅವಳು ಸತ್ತಲು. ಆದರೆ ಅದರ ಜವಾಬ್ದಾರಿ ಅದರ ಹೊಣೆಯನ್ನು ಯಾರಿಗೆ ಕಟ್ತಾರೆ, ಈ ಸೊಸೆಗೆ ಕಟ್ತಾರೆ. ಇದು ಕಾಕತಾಳಿ ಆಕಸ್ಮಿಕವಾಗಿ ಆಗುವಂಥ ಘಟನೆಗಳು. ಹಾಗೆ ಇಲ್ಲೂ ಕೂಡ ಇದು ಆಕಸ್ಮಿಕವಾಗಿ ಜರುಗಿದೆ ಘಟನೆ. ಆದರೆ ಅವನಿಗೆ ಆ ಡಾಕ್ಟರ್ಗೆ ಆ ವೈದ್ಯನಿಗೆ ಅದನ್ನು ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ, ಈ ಥರ ಯಾವತ್ತೂ ನೋಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರಾ ಅಪರೂಪ. ಈ ಥರದ ಒಂದು ಘಟನೆ ತುಂಬ ಅಪರೂಪ ಅಂತ ಅನಿಸಿದೆ. ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಜವಾನನನ್ನು ಜೋರಾಗಿ ಕರೆದು ಹೇಳಿದ. ಈ ಥರ ಆಯ್ತಾ ಅಲ್ಲ ಘಟನೆ, ಅದನ್ನು ತನ್ನ ಸಹೋದ್ಯೋಗಿ ಅಂದರೆ ಜೊತೆಲಿ ಇದ್ದವ್ರಿಗೆಲ್ಲ, ಅಲ್ಲಿರೋ ಡಾಕ್ಟರ್ಗೆ, ನರ್ಸ್ಗಳಿಗೆ, ಅಟೆಂಡರ್ಗಳಿಗೆ, ಇವ್ರುಗಳಿಗೆ ಎಲ್ಲರಿಗೂ ಕೂಡ ಕರೆದು ಹೇಳಬೇಕು ಅಂತ ಅನ್ನಿಸ್ತು. ಏನೋ ಒಂಥರ ಇವನಿಗೆ ಏನೋ ವಿಚಿತ್ರವಾದ ಪ್ರಾಣಿಗಳನ್ನ ನೋಡಿದಾಗ ಇವನು ವರ್ತಿಸ್ತಾ ಇದ್ದಾನೆ. ಸಹೋದ್ಯೋಗಿ ಅವ್ರ ಜೊತೆಯನ್ನು ಹೇಳಬೇಕು ಅಂತೇಳಿ ಜವಾನರನ್ನ ಅಟೆಂಡರ್ನ ಕರೆದ. ಜೋರಾಗಿ ಕರೆದು, ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರನ್ನ ಬೇಗನೆ ನಾನು ಬರೇಳ್ದೆ ಅಂತ ಕೂಗಯ್ಯ. ಎಲ್ಲರೂ ಬಂದರು, ಅವ್ರು ಮೂರು ಜನನ ಇವರೆಲ್ಲ ಜೊತೆಲಿದ್ದವರು, ಅವ್ರನ್ನೆಲ್ಲ ಕರಿ ಬೇಗ ಇಲ್ಲಿಗೆ ಅಂತೇಳಿ ಈ ವೈದ್ಯರು ಹೇಳಿದ್ರು. ಅಟೆಂಡರ್ ಕರೆದ, ಅವರೆಲ್ಲ ಬಂದರು ಅಲ್ಲಿಗೆ. ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಿಸಕ್ಕನೆ ನಕ್ಕು ಬಿಟ್ಟರು. ಡಾಕ್ಟರ್ ಹೇಳಿದ್ರು, ನೋಡ್ರಿ ಇವನ ಹೆಸರು ಮಹಾತ್ಮ ಗಾಂಧೀಜಿ ಅಂತೆ, ಮಹಾತ್ಮ ಗಾಂಧಿ ಅಂತೆ ಅಂತ ಅಂದರು. ತಕ್ಷಣ ಅವರೆಲ್ಲರೂ ನಗ್ತಾ ಇದ್ದಾರೆ, ಅಷ್ಟು ಜನರ ಮುಂದೆ ನಕ್ಕಾಗಿ ಎಷ್ಟು ಅವಮಾನ ಆಗಬೇಕು ಅಲ್ವಾ, ಅವಮಾನ ಆಯಿತು ಇವರಿಗೆ. ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ, ಈ ಹೆಸರನ್ನು ನೆನ್ಪಿಟ್ಕೋಬೇಕು. ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳಿಗೆ ಇದು ಕೇಳ್ತಾರೆ, ಕುಟುಂಬ ಯೋಜನೆ ವಿಸ್ತರಣಾಧಿಕಾರಿಯ ಹೆಸರೇನು ಅಂತ ಹೇಳಿ ಕೇಳ್ತಾರೆ. ಅಲ್ಲಿ ನೀವು ನರಸಿಂಹಮೂರ್ತಿ ಅಂತ ಬರೀಬೇಕು. ಆಗಷ್ಟೇ ಕೆಲಸಕ್ಕೆ ಸೇರಿದಂತೆ ನರಸಿಂಹಮೂರ್ತಿ, ಅವನು ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ. ಏ ನಾನು ಇದನ್ನು ನಂಬಲ್ಲ ಸರ್, ಇವನ ಹೆಸರು ಮಹಾತ್ಮ ಗಾಂಧಿ ಅಲ್ಲ, ಮಹಾತ್ಮ ಗಾಂಧಿ ಹೆಸರಿರುವಂಥ ಹುಡುಗ ನಾನೇ ಅಂತಿದ್ದಾನೆ, ಅವ್ರ ತಾಯಿ ನಾನೇ ಅಂತ, ಆ ಹುಡುಗನ ಹೆಸರೇನೆ ಗಾಂಧಿ ಅಂತ ಹೇಳ್ತಿದ್ದಾಳೆ. ಇವನು ಏ ನಾನು ನಂಬಲ್ಲ ಸರ್ ಅಂತ ಅಂದ. ಅಂದರೆ ಎಲ್ಲರೂ ಸೇರಿ ಕುಚೋದ್ಯ ಮಾಡ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ವೈದ್ಯಾಧಿಕಾರಿಗಳಿಗೆ ಸ್ವಲ್ಪ ಕೋಪ ಕೆರಳಿ, ಬೇಕಾದರೆ ಅವನ್ನೇ ಕೇಳ್ರಿ ಅಂತ ಅಂದರು. ಯಾಕಂದ್ರೆ ವೈದ್ಯಾಧಿಕಾರಿ ಅಧಿಕಾರಿಗಳಿದ್ರೆ ಬೇಕಾದ್ರೆ ಅವನ್ನೇ ಕೇಳಿ, ಅವನ ಹೆಸರು ಮಹಾತ್ಮ ಗಾಂಧಿ ಅಂತ ಹೇಳಿ ಹೇಳಿದ್ರು. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋವೊಂದನ್ನು ತೋರಿಸಿ. ನರಸಿಂಹಮೂರ್ತಿ ಇದ್ರಲ್ಲ, ಅವರು ಡಾಕ್ಟರ್ ಕೂರೋ ಜಾಗದಲ್ಲಿ ಆ ಚೇರ್ನ ಹಿಂದ್ಗಡೆ ಗೋಡೆ ಮೇಲೆ ಒಂದು ಫೋಟೋ ಹಾಕಿದ್ರು. ಆ ಫೋಟೋನ ತೋರಿಸಿದ್ರು ಈ ಹುಡುಗನಿಗೆ. ತೋರಿಸ್ಬಿಟ್ಟು, ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ಅಂತ ಕೇಳಿದ್ರು. ಆ ಫೋಟೋದಲ್ಲಿ ಇದಾರಲ್ಲ ಯಾರು ಅಂತ ಕೇಳಿದ್ರು. ಆಗ ಇವನ ಅಂತಾನೆ, ಏ ನನಗೆ ಗೊತ್ತಿಲ್ವಾ, ಮಹಾತ್ಮ ಗಾಂಧೀಜಿ ಅವ್ರದ್ದು ಸಾ ಇದು ನಾನು ಕಾಣ್ನೆ, ಏ ನಂಗೆ ಗೊತ್ತಿಲ್ವಾ ಅದು ಮಹಾತ್ಮ ಗಾಂಧೀಜಿ ಅಂತ ಹೇಳಿ ನರಸಿಂಹಮೂರ್ತಿಗೆ ಈ ಹುಡುಗ ಅಂದ. ಹಾಂ ಸರಿ, ಅದು ಮಹಾತ್ಮ ಗಾಂಧೀಜಿ ಅಲ್ವಾ, ಹಾಗಾದ್ರೆ ನಿನ್ನ ಹೆಸರೇನು? ಇವನು ಹೇಳ್ದ, ಮಹಾತ್ಮ ಗಾಂಧಿ ಸರ್. ಅದು ಮಹಾತ್ಮ ಗಾಂಧಿ, ನಾನು ಮಹಾತ್ಮ ಗಾಂಧಿ ಅಂತ ಅಂದ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ಸುಳ್ಳೇಳಿ ನಿಮ್ಮ ತಾವು ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು ನೋಡಿ, ಆ ಹುಡುಗ ಹೇಳೋ ಪದ ನೋಡಿ,
ನಾನು ಯಾಕೆ ಸುಳ್ಳು ಹೇಳಿ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ ಸಾಮ್ರಾಜ್ಯ ಇಸ್ಕೋಬೇಕು ಅಂದರೆ ಸಾಮ್ರಾಜ್ಯವನ್ನು ಪಡ್ಕೋಬೇಕು ಅಂತಂದರೆ ಹೋರಾಟವನ್ನು ಮಾಡಿ ಅನಿವಾರ್ಯವಾಗಿ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಸಾಮ್ರಾಜ್ಯ ಪಡ್ಕೋಬೇಕು ಅನ್ನುವಂಥದ್ದು ಇವನ ಆಲೋಚನೆ. ನನಗೇನಾಗಬೇಕು ಸುಳ್ಳು ಹೇಳಿ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಾನು ಗಾಂಧಿನೇ ಅಂತ ಹೇಳಿ ಇವನು ಹೇಳ್ದ. ಇಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಈ ಇವನು ಮಾಡಿದ್ದು ತಪ್ಪಾದರೂ ಏನು, ಇವನಿಗೆ ಯಾಕೆ ಇಷ್ಟೆಲ್ಲ ಅಪಹಾಸ್ಯ ಮಾಡ್ತಾ ಇದ್ದಾರೆ, ಮತ್ತು ಇವನನ್ನು ಹೇಗೆಲ್ಲ ಅಲ್ಲಿ ನಗೆಪಾಟ್ಲಿಗೆ ಇವನು ಈಡಾಗ್ತಾ ಇದ್ದಾನೆ, ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗಬೇಕು. ಇಲ್ಲಿ ಇದೆ ವರಾಂಡ ಅಂತ ನಾನು ಆಗಲೇ ಹೇಳಿದೆ. ವರಾಂಡ ಅಂತಂದರೆ ಮನೆಯ ಮುಂಭಾಗವನ್ನು ವರಾಂಡ ಅಂತ ಹೇಳಿ ಕರಿತೀವಿ. ಮತ್ತು ಸರೋತ್ತು ಅಂತಂದರೆ ಮಧ್ಯರಾತ್ರಿ, ಇದು ಕೂಡ ಇಲ್ಲಿ ಸಾಮಾನ್ಯ ಸರೋತ್ತಲ್ಲಿ ಬಂದ ಅಂತ ಹೇಳಿ ಕರೀತಾರೆ. ಸರೋತ್ತಾಗಿದೆ ಇನ್ನೂ ಮಲಗಿಲ್ಲ ಅಂತಾರೆ, ಅಂದರೆ ಮಧ್ಯರಾತ್ರಿ. ಇವನು ಕೂಡ ಈ ಗಾಂಧಿಯ ಪಾಠದಲ್ಲಿ ಬರುವಂತಹ ಈ ವ್ಯಕ್ತಿಯನ್ನು ಯಾಕೆ ಈ ಥರ ಎಲ್ಲರೂ ಕೂಡ ಅವಮಾನ ಮಾಡ್ತಾರೆ, ಮತ್ತು ಅಪಹಾಸ್ಯ ಮಾಡ್ತಾರೆ, ಮತ್ತು ಮುಂದೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇವನಿಗೆ ನಿಜವಾಗಲೂ ಕೂಡ ಔಷಧಿ ಸಿಗುತ್ತಾ ಅಥವಾ ಔಷಧಿ ಸಿಗಲ್ವಾ, ಈ ಎಲ್ಲ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ.